ಹೈ ಫ್ರೆಂಡ್ಸ್ ಆಮ್ ಪುನೀತ್ ವೆಲ್ಕಮ್ ಟು ಅನ್ ಅಕಾಡೆಮಿ ಸೊ ಇವತ್ತು ನಾವು ಗೌರ್ಮೆಂಟ್ ಸ್ಕೀಮ್ಸ್ನ ಪಾರ್ಟ್ ಸೆವೆನ್ ವಿಡಿಯೋ ನೋಡ್ತಾ ಇದ್ದೀವಿ ಸ್ನೇಹಿತರೆ ಇದು ಒನ್ ಇಯರ್ ಕಂಪ್ಲೀಟ್ ಕರೆಂಟ್ ಅಫೇರ್ಸ್ ಗೌರ್ಮೆಂಟ್ ಸ್ಕೀಮ್ಸು ಅಂದರೆ ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಏನೇನು ಗೌರ್ಮೆಂಟ್ ಸ್ಕೀಮ್ಸ್ ಇತ್ತು ನ್ಯೂಸಲ್ಲಿ ಅಂತಕ್ಕಂಥದ್ದು ಇದು ವೆರಿ ಇಂಪಾರ್ಟೆಂಟು ನಾವು ಇಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಇದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಕೆ ಎಸ್ ಅಥವಾ ಯು ಪಿ ಎಸ್ ಸಿ ಐ ಎ ಎಸ್ ಕನ್ನಡ ಮಾಧ್ಯಮದಲ್ಲಿ ಬರೆಯೋರಿಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವ್ ಇಂದ ಡಿಸ್ಕಸ್ ಮಾಡ್ತಾ ಇದ್ದೀವಿ ಸೊ ನಿಮಗೆ ಪ್ರಿಲಿಮ್ಸ್ಗೆ ಹೋಗಬೇಕು ಮೇನ್ಸ್ಗೂ ಹೋಗ್ಬೇಕು ಮತ್ತೆ ಬೇರೆ ಈ ಸ್ಕೀಮ್ಸು ಎಫ್ ಡಿ ಎಸ್ ಡಿ ಅವರು ಕೂಡ ಹೆಲ್ಪ್ ಆಗ್ತಕ್ಕಂಥದ್ದು ಯಾಕಂದರೆ ಈ ಸ್ಕೀಮ್ಸ್ ಬಗ್ಗೆ ನಿಮಗೆ ಏನಾರು ಯಾವ ಮಿನಿಸ್ಟ್ರಿ ಹ್ಯಾಂಡಲ್ ಬರುತ್ತೆ ಇದರ ಒಂದು ಉದ್ದೇಶ ಏನು ಅಂತಕ್ಕಂಥದ್ದು ಸಿಂಗಲ್ ಆಗಿ ಮಾರ್ಕ್ಸ್ಗೆ ನಿಮಗೆ ಕೇಳ್ತಾ ಇರ್ತಾರೆ ಪಿ ಎಸ್ ಎಕ್ಸಾಮ್ ಆಗಿರ್ಬೋದು ಇದೆಲ್ಲ ಪಿ ಡಿ ಓದಲ್ಲಿ ಆಗಿರ್ಬೋದು ಕೇಳ್ತಾ ಇರ್ತಾರೆ ಸೊ ಇದು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಈ ಕರೆಂಟ್ ಅಫೇರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಫಸ್ಟು ಇವತ್ತಿನ ವೀಡಿಯೋದಲ್ಲಿ ನಾವೇನು ಮಾಡೋಣ ನಾವು ಲಾಸ್ಟ್ ವೀಡಿಯೋ ತನಕ ಪ್ರತಿಯೊಂದು ವೀಡಿಯೋದಲ್ಲೂ ಒಂದೊಂದು ಮಿನಿಸ್ಟ್ರಿನ ಅಂದ್ರೆ ಒಂದೊಂದು ಸಚಿವಾಲಯದ ಮುಖಾಂತರ ನಾವು ಸ್ಕೀಮ್ಸ್ ನೋಡ್ತಾ ಇದೀವಿ ಅಂದ್ರೆ ಒಟ್ಟಿಗೆ ಲಿಸ್ಟ್ ಸ್ಕೀಮ್ಸ್ ನೋಡೋದ್ ಬದಲು ಆ ಆ ಸಚಿವಾಲಯದ ಕೆಳಗಡೆ ಏನೇನು ನ್ಯೂಸ್ ಇತ್ತು ಅದನ್ನ ಮಾತ್ರ ತಗೋತಾ ಒಂಥರ ಯೂನಿಕ್ನೆಸ್ ಅಲ್ಲಿ ನಾವು ಮಾಡ್ತಾ ಬಂದಿದೀವಿ ಸೊ ಇವತ್ತು ನಾನು ನಿಮಗೆ ಐದು ಸಚಿವಾಲಯಗಳನ್ನ ತಗೊಂಡಿದ್ದೀನಿ ಏನೇನು ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂತ ಹೇಳ್ತೀವಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಅಂದರೆ ಸೂಕ್ಷ್ಮ ಮತ್ತು ಸಣ್ಣ ಮಧ್ಯಮ ಉದ್ಯಮಗಳ ಸಚಿವಾಲಯ ಮಿನಿಸ್ಟ್ರಿ ಆಫ್ ಮೈನ್ಸ್ ಗಣಿ ಸಚಿವಾಲಯ ಮಿನಿಸ್ಟ್ರಿ ಆಫ್ ಪವರ್ ವಿದ್ಯುತ್ ಸಚಿವಾಲಯ ಸೊ ಏನಕ್ಕೆ ಇಷ್ಟೊಂದು ತೊಗೊಂಡಿದ್ದೀನಪ್ಪ ಅಂತಂದರೆ ಈ ವಿಡಿಯೋದಲ್ಲಿ ಬಿಕಾಸ್ ಈ ಒಂದು ಒನ್ ಇಯರ್ ಕರೆಂಟ್ ಅಫೇರ್ಸಲ್ಲಿ ಇದರದ್ದು ಒಂದು ಎರಡು ಸ್ಕೀಮ್ಸ್ ಮಾತ್ರ ನ್ಯೂಸಲ್ಲಿ ಇರತಕ್ಕಂಥದ್ದು ಸೊ ಅದರಿಂದ ಈ ಒಂದು ವಿಡಿಯೋದಲ್ಲಿ ಆಲ್ಮೋಸ್ಟ್ ಈ ಎಲ್ಲ ಸ್ಕೀಮ್ಸ್ದು ಕವರ್ ಮಾಡ್ಬೋದು ಒಂದು ನಲವತ್ತು ನಿಮಿಷ ಆಗಲಿ ಮೂವತ್ತೈದು ನಲವತ್ತು ನಿಮಿಷ ಆಗಲಿ ಕವರ್ ಮಾಡ್ಬೋದು ಅಂತ ಒಂದು ಮನೋಭಾವ ಸೊ ಈಗ ಫಸ್ಟು ಅನುಕ್ರಮವಾಗಿ ನಾವು ಮೊದಲನಾಗಿ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸ್ಕೀಮ್ಸ್ಗೆ ಹೋಗೋಣ ಅಂದರೆ ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಸೊ ಈ ಒಂದು ನೋಡೋಣ ಸೊ ಅದು ನೋಡೋಕ್ಕಿಂತ ಮುಂಚೆ ಅನ್ನ ಅಕಾಡೆಮಿ ನಿಮಗೆ ಗೊತ್ತಿದೆ ಇದು ಮೂವತ್ತು ಪ್ಲಸ್ ಎಜುಕೇಟ್ ಇರತಕ್ಕಂಥ ಒಂದು ಕಲಿಕಾ ವೇದಿಕೆ ಇಲ್ಲಿ ನಿಮಗೆ ದೆಹಲಿ ಹೈದರಾಬಾದ್ ಮಾದರಿಯ ಬೋಧನಾ ವಿಧಾನ ಸಿಗ್ತಕ್ಕಂಥದ್ದು ಫ್ಲೆಕ್ಸಿಬಲ್ ಟೈಮ್ ಇರುತ್ತೆ ಡೀಟೇಲ್ ಅನಾಲಿಸಿಸ್ ಇರುತ್ತೆ ಟೆಸ್ಟ್ ಸೀರೀಸ್ ಲೈವ್ ಡೌಟಿಂಗ್ ಲೈವ್ ಔಟ್ ಕ್ಲಿಯರಿಂಗ್ ಸೆಷನ್ಸ್ ಕೂಡ ಇರ್ತವೆ ಎಜುಕೇಟರ್ ಚಾರ್ಟ್ ಮಾಡ್ಬೋದು ಪ್ಲಸ್ ಕೋರ್ಸ್ ತೊಗೊಂಡ್ರೆ ಡೈರೆಕ್ಟ್ ನಿಮಗೆ ಪಿ ಡಿ ಎಫ್ ನೋಟ್ಸ್ಗಳು ಕೂಡ ಸಿಗ್ತವೆ ಸೊ ಇಲ್ಲಿ ನಾನು ಅನ್ನ ಅಕಾಡೆಮಿಯಲ್ಲಿ ಪುನೀತ್ ನಾನು ಮಾಡ್ತಾ ಇರ್ತಕ್ಕಂಥ ಒಂದು ವಿಡಿಯೋಸ್ ಇನ್ನೊಂದು ಸ್ಕೀಮ್ಸ್ ಬಗ್ಗೆ ಮಾಡ್ತಾ ಇದ್ದೀನಿ ಈ ಒಂದು ಸ್ಕೀಮ್ಸ್ ಇನ್ನೊಂದು ಎರಡು ಮೂರು ಪಾರ್ಟಲ್ಲಿ ಕವರ್ ಆದ ತಕ್ಷಣ ನಾನು ನಿಮಗೆ ಎಕನಾಮಿ ಪಾಲಿಟಿನೂ ತಗೊಂಡ್ಬರ್ತೀನಿ ನೆಕ್ಸ್ಟ್ ಕರ್ನಾಟಕದ ಜಿಯೋಗ್ರಫಿ ಕಂಪ್ಲೀಟ್ ಆಗಿದೆ ನಾಲ್ಕು ವಿಡಿಯೋ ಪ್ಲಸ್ ಒಂದು ಕರ್ನಾಟಕದ ಸೆನ್ಸಸ್ ಒಂದು ಐದು ವಿಡಿಯೋ ಟೋಟಲ್ ನಿಮಗೆ ಪ್ರೇರಿತ್ ಸಿಗುತ್ತೆ ಐದು ವಿಡಿಯೋ ನಿಮಗೆ ಕರ್ನಾಟಕ ಜಿಯೋಗ್ರಫಿ ಕವರ್ ಆಗಿದೆ ಕಂಪ್ಲೀಟ್ ಮ್ಯಾಪ್ ಇಟ್ಕೊಂಡು ಡೀಟೇಲ್ ಅನಾಲಿಸಿಸ್ ಇದೆ ದಯವಿಟ್ಟು ನೋಡಿ ಹೆಲ್ಪ್ ಆಗುತ್ತೆ ಸೊ ಅದು ಬಿಟ್ಟು ನಾನು ಮಾನಸಿಕ ಸಾಮರ್ಥ್ಯ ಮೆಂಟಲಲ್ಲಿ ಬಿಟ್ಟು ಇದು ಆಲ್ರೆಡಿ ಎರಡು ವೀಡಿಯೋ ಅಪ್ಲೋಡ್ ಆಗಿದೆ ಒಂದು ಕೆಲಸ ಮತ್ತು ಕಾಲದ ಬೇಸಿಕ್ಸ್ ಕಾನ್ಸೆಪ್ಟ್ ನಿಮಗೆ ಶಾಪ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಕಾನ್ಸೆಪ್ಟ್ಸ್ ಕ್ಲಿಯರ್ ಮಾಡ್ತೀನಿ ಫಾರ್ಮುಲಾ ಕ್ಲಿಯರ್ ಮಾಡ್ತಾ ಇದ್ದೀನಿ ಶಾರ್ಟ್ ಟ್ರಿಕ್ಸ್ ಕೂಡ ವಿತೌಟ್ ಫಾರ್ಮುಲಾ ಹೆಂಗೆ ಸಾಲ್ವ್ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದು ಒಂದು ವೀಡಿಯೋ ಮತ್ತು ಇನ್ನೊಂದು ವೀಡಿಯೋ ನಂಬರ್ ಸೀರೀಸ್ ಅಂದರೆ ಏನು ಸಂಖ್ಯಾಸ್ತರೀ ಎರಡು ವೀಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ನೀವು ನೋಡ್ಬೋದು ಸೊ ಇದು ಬಿಟ್ಟರೆ ನಾನು ಮಿಲಿಟರಿ ಎಕ್ಸಸೈಸು ಕೂಡ ಏನು ವಿಡಿಯೋ ಇದೆ ಅದು ಕೂಡ ಮಾಡಿದ್ದೀನಿ ಕಂಪ್ಲೀಟ್ ಒನ್ ಇಯರ್ ಏಪ್ರಿಲ್ ಹತ್ತೊಂಬತ್ತರಿಂದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತರ ತನಕ ಕಂಪ್ಲೀಟ್ ಒನ್ ಇಯರ್ ಕರೆಂಟ್ ಅಫೇರ್ಸಲ್ಲಿ ಏನೇನು ಇತ್ತು ಎಲ್ಲನೂ ಕಂಪ್ಲೀಟ್ ಮಾಡಿದೆ ಮತ್ತು ಒಂದಷ್ಟು ಮಿಷನ್ಸ್ಗಳಿರ್ತವೆ ಲೈಕ್ ವೆನಿಲಾ ಒಂದು ಇದು ಆಪರೇಷನ್ಸ್ ಅಂತ ಮಾಡ್ತಾರೆ ಸೊ ಈ ರೀತಿ ಆಪ್ರೇಷನ್ಸ್ಗಳೇನೇನಿದ್ವು ಅದನ್ನೆಲ್ಲನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಸೊ ಅನ್ನಅಕಾಡೆಮಿ ನೀವು ಪ್ಲಸ್ ಕೋರ್ಸಸ್ ತೊಗೊಂಡ್ರೆ ಏನೇನು ಉಪಯೋಗ ಆಗುತ್ತೆ ಅಂತಕ್ಕಂಥದ್ದು ನಿಮಗೆ ಒಂದಿನಕ್ಕೆ ಹದಿನೆಂಟು ರೂಪಾಯಿ ಬೀಳುತ್ತೆ ಇದೆಲ್ಲ ಡೀಟೇಲ್ ನಾನು ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ಲಾಸ್ಟಲ್ಲಿ ಕೊಡ್ತೀನಿ ಸೊ ದಟ್ ನಿಮಗೂ ಟೈಮು ಉಳಿಯುತ್ತೆ ಅಂತ ಒಂದು ಮನೋಭಾವದಿಂದ ನೀವು ಬೇಕಾದ್ರೆ ಟೆಸ್ಟ್ ಸೀರೀಸ್ ಬೇಕಾದ್ರೆ ತೊಗೋಬೋದು ನನ್ನ ಒಂದು ಪುನೀತ್ ಲೈವ್ ಅಂತಕ್ಕಂಥ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ಕರ್ನಾ ಕೆ ಎಸ್ ಫಿಲಮ್ಸ್ ಟೆಸ್ಟ್ ಸೀರೀಸ್ ಲಾಂಚ್ ಆಗಿದೆ ಇದನ್ನು ಕೂಡ ನೀವು ತೊಗೊಬೋದು ಪಿ ಯು ಎನ್ ಡಬ್ಲ್ಯೂ ಟಿ ಎಲ್ ಐ ವಿ ಇದನ್ನು ಯೂಸ್ ಮಾಡಿದ್ರೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಪ್ಲಸ್ ಕೋರ್ಸಸ್ ತೊಗೊಂಡು ಕೂಡ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಸೊ ಪ್ಲಸ್ ಕೋರ್ಸಸ್ ತಗೊಂಡು ನಿಮ್ಮ ಮೊಬೈಲಲ್ಲೇ ಹೆಂಗೆ ಆಕ್ಸೆಸ್ ಮಾಡೋದು ಏನು ಅನ್ನೋಕ್ಕಂಥದ್ದು ವೀಡಿಯೋ ಮನೆಯಲ್ಲಿ ನಾನು ನಿಮಗೆ ಡಿಟೇಲ್ ಕೊಡ್ತೇನೆ ಸೊ ಹಾಗಾದರೆ ಬನ್ನಿ ಫಸ್ಟು ನಾವು ನಮ್ಮ ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್ ಬಗ್ಗೆ ಏನು ಹೇಳಿದೆ ಅದ್ರದ್ದು ಮನಿಸ್ಟ್ರಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ನ ನೋಡೋಣ ಮೊದಲ ಸ್ಕೀಮ್ ಏನು ಹೇಳುತ್ತೆ ಅಂದರೆ ನ್ಯಾಷನಲ್ ಗ್ರೀನ್ ಕ್ರಾಪ್ಸ್ ಎಕೋ ಕ್ಲಬ್ ಅಂತ ಏನದು ಎಕೋ ಕ್ಲಬ್ ಏನು ಎಕೋಲಾಜಿಕಲ್ ಕ್ಲಬ್ ಪರಿಸರ ವ್ಯವಸ್ಥೆಯ ಒಂದು ಸಿಸ್ಟಮ್ ಕ್ಲಬ್ನ ಮಾಡಬೇಕು ಅಂತ ಅಂತಕ್ಕಂಥದ್ದು ಇದು ಉದ್ದೇಶ ಏನು ಅಂದ್ರೆ ಒಂದು ಪರಿಸರ ಶಿಕ್ಷಣದ ಬಗ್ಗೆ ಜಾಗೃತಿ ಮೂಡಿಸಿ ಅವ್ರಿಗೆ ತರಬೇತಿ ಕೊಡ್ತಕ್ಕಂಥದ್ದು ಒಂದು ಉದ್ದೇಶ ಸೊ ಈ ಎಕೋ ಕ್ಲಬ್ ನ ಪರಿಸರದ ಶಿಕ್ಷಣ ಬಗ್ಗೆ ಜಾಗೃತಿ ನಾವು ಕೆಳಮಟ್ಟಿನಿಂದ ಕೊಡಬೇಕಾಗತ್ತೆ ಸೊ ಇದು ನ್ಯಾಷನಲ್ ಗ್ರೀನ್ ಕ್ರಾಪ್ಸ್ ಅಂತಕ್ಕಂಥ ಒಂದು ಎಕೋ ಕ್ಲಬ್ ಕಾರ್ಯಕ್ರಮ ಇದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಅಂಡರ್ ಬರ್ತಕ್ಕಂಥದ್ದು ಓಕೆ ಇಲ್ಲಿ ಉದ್ದೇಶ ಏನು ಅಂದರೆ ನೋಡಿ ನಾವು ಈ ಒಂದು ಪರಿಸರ ಶಿಕ್ಷಣ ಜಾಗೃತಿ ಮೂಡಿಸ್ತೀವಲ್ಲ ತರಬೇತಿ ಅದು ಬೇಸಿಂದ ಆಗಬೇಕು ಬೇಸಿಂದ ಆಗಬೇಕು ಅಂದರೆ ಶಾಲಾ ಮಕ್ಕಳಿಗೆ ನಾವು ತೊಗೊಂಡು ಅದು ಈ ಒಂದು ಉದ್ದೇಶದಿಂದ ಇಲ್ಲಿ ಏನಾಗುತ್ತೆ ಅಂದರೆ ಶಾಲಾ ಮಕ್ಕಳಿಗೆ ಅನುಭವದ ಮೂಲಕ ಅಂದರೆ ಅವ್ರಿಗೆ ಅನುಭವ ಕೊಡಿಸೋದು ಹೆಂಗೆ ಎಕೋ ಎಕಾಲಜಿ ಚೇಂಜ್ ಆದರೆ ಏನಾಗುತ್ತೆ ನಮ್ಮ ಪರಿಸರ ಚೇಂಜ್ ಆದರೆ ಹೆಂಗೆ ನಮಗೆ ದುಷ್ಪರಿಣಾಮ ಬೀರುತ್ತೆ ಅದ್ರ ಬಗ್ಗೆ ಮತ್ತು ಅದರ ತಕ್ಷಣದ ವಾತಾವರಣದ ಬಗ್ಗೆ ಪರಸ್ಪರ ಕ್ರಿಯೆಗಳು ಹೆಂಗೆ ನಡೀತಾವೆ ಯಾವುದೂ ಒಂದು ಸಿಸ್ಟಮ್ ಇಲ್ಲ ಅಂದರೆ ನಿಮ್ಗೆ ಗೊತ್ತಿದೆ ಸ್ತರಗಳು ಜೀವಿಗಳ ಸ್ತರಗಳು ಸ್ತರಗಳಲ್ಲಿ ಒಂದು ಸ್ತರ ಅಂದರೆ ಬೇರೆ ಸ್ಥರ ಜಾಸ್ತಿ ಆದರೆ ಅದು ಎಕೋಲಜಿ ಮೇಲೆ ಹೇಗೆ ಇದು ಪ್ರ ಬೀಳುತ್ತೆ ಅಂತಕ್ಕಂಥದ್ದು ಸಮಸ್ಯೆ ಬೆಳೆಗೆ ಅವ್ರಿಗೆ ಜ್ಞಾನ ಕೊಡ್ತಕ್ಕಂಥದ್ದು ಸೊ ಇದರ ಉದ್ದೇಶಗಳಿದು ಜೊತೆಗೆ ಅವರಿಗೆ ಚಟುವಟಿಕೆಗಳೇ ಕೊಡೋದು ಪರಿಸರ ಜೊತೆ ಈಗ ಏನಾದರೂ ಪರಿಸರ ಹೆಂಗಿದೆ ಅದನ್ನ ವೀಕ್ಷಣೆ ಮಾಡೋದು ಪ್ರಯೋಗಗಳ ಪರಿಸರದ ಮೇಲೆ ಮಾಡಿದಾಗ ನಾವು ಪಾಸಿಟಿವ್ ಹೆಂಗ್ ಮಾಡಿದಾಗ ಪರಿಸರ ನಮಗೆ ಉಪಯೋಗ ಹೆಂಗ್ ಕೊಡುತ್ತೆ ನೆಗೆಟಿವಿಟಿ ಮಾಡಿದಾಗ ಹೆಂಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಅವರಿಗೆ ತೋರಿಸೋದು ರೆಕಾರ್ಡಿಂಗ್ ಮಾಡೋದು ವಿಶ್ಲೇಷಣೆ ಕೊಡೋದು ಪರಿಸರದ ಬಗ್ಗೆ ತಾರ್ಕಿಕವಾಗಿ ಅದರ ಅಗತ್ಯ ಅತನ ವಿವರಿಸ್ತಕ್ಕಂಥದ್ದು ಮತ್ತು ಅದರ ಕೌಶಲ್ಯಗಳನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಯಾರಿಗೆ ಶಾಲಾ ಮಕ್ಕಳಿಗೆ ನೆನಪಿಟ್ಕೊಳ್ಳಿ ದಿಸ್ ಇಸ್ ಫಾರ್ ಸ್ಕೂಲ್ ಚಿಲ್ಡ್ರನ್ ಸಮುದಾಯದ ಪರಸ್ಪರ ಕ್ರಿಯೆಗಳ ಮೂಲಕ ಪರಿಸರ ಮತ್ತು ಅದರ ಸಂರಕ್ಷಣೆ ಬಗ್ಗೆ ಸರಿಯಾದ ಮನೋಭಾವನ ಬೆಳೆಸ್ತಾ ಇದ್ದವು ಅಂದರೆ ಕಮ್ಯುನಿಟಿ ಬೇಸ್ಡ್ ಅಂತ ಕರಿತೀವಿ ಆ ಸಮುದಾಯದ ಮೂಲಕ ಅಂದರೆ ಅವರ ಒಂದು ಮನೆ ಒಂದು ಸಮುದಾಯದಲ್ಲಿರ್ಬೋದು ಅಥವಾ ಕಾಲೇಜಿನ ಸಮುದಾಯ ಇರ್ಬೋದು ಸ್ಕೂಲಿನ ಸಮುದಾಯ ಇರ್ಬೋದು ಸೊ ಸಮುದಾಯದ ಮೂಲಕ ಅವ್ರಿಗೆ ಪರಿಸರದ ಬಗ್ಗೆ ಸಂರಕ್ಷಣೆ ಹೆಂಗೆ ಮಾಡಬೇಕು ಏನು ಮಾಡಬೇಕು ಅಂತ ಜಾಗೃತಿ ಮೂಡಿಸೋದು ಹಾಗಾದ್ರೆ ಅದನ್ನ ಹೆಂಗೆ ಮೂಡಿಸ್ತಾರೆ ಅಂದರೆ ಜ ಮಕ್ಕಳನ್ನ ವಿವಿಧ ಕ್ಷೇತ್ರಗಳಿಗೆ ಕರ್ಕೊಂಡು ಹೋಗೋದು ಅಲ್ಲಿ ಪರಿಸರದ ಅಭಿವೃದ್ಧಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನ ಮಕ್ಕಳೇ ವಿವರಿಸೋದು ವಿವಿಧ ಕ್ಷೇತ್ರಗಳಿಂದ ಯಾವುದು ಈಗ ಯಾವುದಾರು ನದಿ ಪರಿಸರ ವ್ಯವಸ್ಥೆಗೆ ಹೋಗ್ಬೋದು ಅಥವಾ ಪಕ್ಷಿಗಳ ಪರಿಸರ ವ್ಯವಸ್ಥೆಗೆ ಹೋಗ್ಬೋದು ಅರಣ್ಯ ಪರಿಸರ ವ್ಯವಸ್ಥೆಗೆ ಹೋಗ್ಬೋದು ಎಲ್ಲರೂ ಕರ್ಕೊಂಡೋಗಿ ಅವ್ರನ್ನ ಸೊ ಏನು ಪರಿಣಾಮ ಆಲ್ರೆಡಿ ಎಫೆಕ್ಟ್ ಆಗಿದೆ ನಮ್ಮ ಪರಿಸರದ ಮೇಲೆ ಅದನ್ನ ಅವ್ರಿಗೆ ಡೀಟೇಲ್ ಆಗಿ ಹೇಳ್ತಕ್ಕಂಥದ್ದು ಸೊ ದಟ್ ಅವ್ರಿಗೆ ಸೆನ್ಸಿಟಿವಿಟಿನ ಡೆವಲಪ್ ಮಾಡ್ದಂಗೆ ಅಂದರೆ ಮಕ್ಕಳನ್ನು ಸಂವೇದನಾಶೀಲನಗೊಳಿಸೋದು ಅಂತ ಹೇಳಿ ಅಂದರೆ ಪರಿಸರದ ಬಗ್ಗೆ ಅವ್ರಿಗೆ ಇವಾಗ ನಾವು ಮಕ್ಕಳಲ್ಲಿ ತಾರ್ಥಿಕ ಒಂದು ಸಂವೇದನಾಶೀಲಗೊಳಿಸೋದು ಅದಾಯ್ತು ನೆಕ್ಸ್ಟ್ ಮಕ್ಕಳಲ್ಲಿ ಒಂದು ಏನ್ ಬೇಕು ಅಂದ್ರೆ ಕ್ರಿಯೇಟಿವಿಟಿ ಬೇಕು ಅವ್ರಿಗೆ ತಾರ್ಕಿಕ ಇರಬೇಕು ಸುಮ್ಮನೆ ಒಪ್ಕೊಳ್ಳೋದಲ್ಲ ಹೆಂಗ್ ಆಗತ್ತೆ ಅಂತಕ್ಕಂಥ ಅನಾಲಿಸಿಸ್ ಮಾಡ್ಬೇಕು ಅದಕ್ಕೆ ಸ್ವತಂತ್ರ ಚಿಂತನೆ ಅವ್ರನ್ನ ಉತ್ತೇಜನ ಮಾಡ್ಬೇಕು ಸೊ ಈ ಒಂದು ಉದ್ದೇಶದಿಂದ ಅವ್ರಿಗೆ ವೈಜ್ಞಾನಿಕವಾಗಿ ವಿಚಾರಣೆ ಮಾಡುವ ಒಂದು ಅವ್ರಿಗೆ ಬೆಳವಣಿಗೆ ಬೆಳೆಸಬೇಕು ಯಾವಾಗ ಚಿಕ್ಕ ವಯಸ್ಸಿನ ಬೆಳೆಸಬೇಕು ಸೊ ಈ ಒಂದು ಉದ್ದೇಶಕ್ಕೋಸ್ಕರ ಈ ಎಕೋ ಕ್ಲಬ್ನ ಇರತಕ್ಕಂಥದ್ದು ಮತ್ತೆ ಪರಿಸರ ಸಂರಕ್ಷಣೆ ಸಂಬಂಧಿಸಿದ ಕ್ರಿಯಾ ಯೋಜನೆಯಲ್ಲಿ ಯುವ ಮನಸ್ಸುಗಳನ್ನು ತೊಡಸ್ಕೊಳ್ಳೋದು ಇವ ನಾವು ಚಿಕ್ಕ ವಯಸ್ಸಿಂದ ಅವ್ರಿಗೆ ಬಿಲ್ಡ್ ಮಾಡಿದ್ರೆ ಪರಿಸರದ ಬಗ್ಗೆ ಒಂದು ಏನು ಬರುತ್ತೆ ಒಂದು ಜ್ಞಾನ ಬರುತ್ತೆ ಅವ್ರಿಗೆ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ ಅವಾಗ ಈಗ ಪಟಾಕಿ ಹೊಡೆಯೋದಾಗ್ಲಿ ಸೊ ಅದರಿಂದ ಏನು ಆಗುತ್ತೆ ಪರಿಸರ ಸಂರಕ್ಷಣೆ ಹೆಂಗೆ ಮಾಡ್ಬೋದು ಅದರಿಂದ ಎಕೋ ಸೆನ್ಸಿಟಿವ್ ಇರತಕ್ಕಂಥ ಪಟಾಕಿಗಳು ಬಿಡುಗಡೆ ಮಾಡಿದರೆ ನಮ್ಮ ವಿಜ್ಞಾನಿಗಳು ಸೊ ಈ ರೀತಿ ಅವ್ರಿಗೆ ಒಂದು ಕ್ರಿಯಾತ್ಮಕವಾಗಿ ವೈಜ್ಞಾನಿಕವಾಗಿ ತಾರ್ಕಿಕವಾಗಿ ಅವ್ರಿಗೆ ಮನೋಭಾವವನ್ನು ಬೆಳೆಸೋದು ಚಿಕ್ಕ ವಯಸ್ಸಿಂದ ಈ ಒಂದು ಸ್ಕೀಮ್ನ ಉದ್ದೇಶ ಸೊ ಇದರ ವಿಧಾನ ಹೆಂಗ್ ಮಾಡ್ತಾರೆ ಅಂದ್ರೆ ಇದು ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ನಾನು ಮದ್ ಮಧ್ಯೆ ಹೇಳ್ತಾ ಇರ್ತೀನಿ ಹೆಂಗ್ ಕ್ವಶನ್ಸ್ ಬರುತ್ತೆ ಅಂತ ಹೇಳಿ ಇದರ ವಿಧಾನ ಹೆಂಗ್ ಮಾಡ್ತಾರೆ ಅಂದ್ರೆ ಒಂದು ಐವತ್ತರಿಂದ ಅರವತ್ತು ವಿದ್ಯಾರ್ಥಿಗಳ ಪರಿಸರ ಕ್ಲಬ್ ನ ಮಾಡ್ತಾರೆ ಸೊ ಇಂಪ್ಲಿಮೆಂಟೇಶನ್ ಅಂದ್ರೆ ಒಂದು ಮೆಥಡಾಲಜಿ ಹೆಂಗ್ ಮಾಡ್ತಾರೆ ಅಂತ ಹೇಳಿ ಈ ಅರವತ್ತು ಒಂದು ಗುಂಪು ಪರಿಸರ ಕ್ಲಬ್ ಥರ ಎಷ್ಟೊಂದು ಕ್ಲಬ್ ಮಾಡ್ತಾರೆ ಇದರ ಉಸ್ತುವಾರಿ ಏನ್ ನೋಡ್ಕೊತಂದ್ರೆ ಶಿಕ್ಷಕ ಉಸ್ತುವಾರಿಗಳು ಅಂದ್ರೆ ಆ ಪರಿಸರ ಕ್ಲಬ್ನ ಶಿಕ್ಷಕರು ಒಬ್ಬರು ಉಸ್ತುವಾರಿ ಯಾರು ಅವರು ಶಿಕ್ಷಕರು ಅಂದ್ರೆ ಆ ಸದಸ್ಯ ಶಾಲೆಗಳು ಈಗ ಒಂದಷ್ಟು ಶಾಲೆಗಳನ್ನ ಗ್ರೂಪ್ ಮಾಡಿರ್ತಾರೆ ಸದಸ್ಯ ಶಾಲೆಗಳು ಅಂತ ಅಲ್ಲಿ ಎಲ್ಲ ಶಾಲೆಗಳಿಂದ ಒಂದಷ್ಟು ಜನ ಇದ್ರ ಬಗ್ಗೆ ಎಸ್ಪೆಷಲಿ ಇಂಪಾರ್ಟೆಂಟ್ ಇರೋಂಥದನ್ನ ಆರಿಸ್ಕೊಂಡು ಒಂದು ಐವತ್ತರಿಂದ ಅರವತ್ತು ಜನ ಗುಂಪು ಮಾಡ್ಕೋತಾರೆ ಸೊ ಇಲ್ಲಿ ಆ ಶಾಲೆಯಲ್ಲಿರತಕ್ಕಂಥ ಶಿಕ್ಷಕರನ್ನ ಯಾರು ಒಬ್ಬರನ್ನ ಆರಿಸ್ತಾರೆ ಶಿಕ್ಷಕ ಉಸ್ತುವಾರಿ ಅಂತ ಒಂದೊಂದು ಕ್ಲಬ್ಗೆ ಇದನ್ನ ಯಾರಪ್ಪ ನೋಡ್ಕೋತಾರೆ ಅಂದ್ರೆ ಜಿಲ್ಲಾ ಮಟ್ಟದ ಅನುಷ್ಠಾನ ಉಸ್ತುವಾರಿ ಶಿಕ್ಷಕರಿಗೆ ತರಬೇತಿ ಆಯೋಜಿಸಲು ನಿಯತಕಾಲಿಕ ಯೋಜನೆಗಳ ಅನುಷ್ಠಾನಗಳನ್ನು ಜಿಲ್ಲಾ ಅನುಷ್ಠಾನ ಮೇಲ್ವಿಚಾರಣಾ ಸಮಿತಿ ನೋಡ್ಕೊಳ್ತಕ್ಕಂಥದ್ದು ಅಂದ್ರೆ ಆ ಒಂದು ಉಸ್ತುವಾರ ಶಿಕ್ಷಕರ ಒಂದು ಎಕೋ ಕ್ಲಬ್ನ ಏನಿದೆ ಎಲ್ಲ ಆಗು ಹೋಗುಗಳು ಶಿಕ್ಷಕರಿಗೆ ತಯಾರ ತರಬೇತಿಯಿಂದ ಹಿಡಿದು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಕಲಿಸ್ಬೋದು ಜಿಲ್ಲಾ ಮಟ್ಟದಲ್ಲಿ ನೋಡ್ತಕ್ಕಂಥ ಒಂದು ಮೇಲ್ವಿಚಾರಣಾ ಸಮಿತಿ ಜೊತೆಗೆ ಮಾರ್ಗದರ್ಶನ ನಿರ್ದೇಶನ ಯೋಜನೆ ಅನುಷ್ಠಾನದ ಮೇಲ್ವಿಚಾರಣೆಗೆ ರಾಜ್ಯ ಸ್ಟೀರಿಂಗ್ ಸಮಿತಿ ಕೂಡ ಇದೆ ರಾಜ್ಯ ಸ್ಟೀರಿಂಗ್ ಸಮಿತಿ ಏನು ಮಾಡುತ್ತೆ ಆ ಜಿಲ್ಲೆಗಳಿಗೆ ಏನೇನು ಬೇಕೋ ಆ ನಿರ್ದೇಶನ ಆಗೋದು ಮಾರ್ಗದರ್ಶನ ಆಗೋದು ಕೊಡುತ್ತೆ ಅದೇ ರೀತಿ ರಾಜ್ಯ ನೋಡಲ್ ಏಜೆನ್ಸಿ ಏನಿದೆ ರಾಜ್ಯದಲ್ಲಿ ಯೋಜನೆ ಅನುಷ್ಠಾನ ಸಂಘಟಿಸುತ್ತೆ ಮತ್ತು ಮಾಸ್ಟರ್ ತರಬೇತಿದಾರರಿಗೆ ತರಬೇತಿ ಅಂತ ಸಂಬಂಧಿಸಿದ ಚಟುವನ್ನು ಆಯೋಜಿಸುತ್ತೆ ವಾಟ್ ಇಸ್ ಮಾಸ್ಟರ್ ತರಬೇತಿದಾರರು ನಾವು ಶಿಕ್ಷಕ ಉಸ್ತುವಾರಿ ತರ ಅಂತ ಅಂತ ನಾವು ಕರೆದ್ವಿ ಇವ್ರಿಗೆ ತರಬೇತಿ ಕೊಡೋಕೆ ಒಬ್ಬರು ಮಾಸ್ಟರ್ ತರಬೇತಿದಾರರುಗಳಿರ್ತಾರೆ ಸೊ ಇವ್ರ ಮುಖಾಂತರ ಹೆಂಗ್ ಇಂಪ್ಲಿಮೆಂಟೇಷನ್ ಮಾಡಬೇಕು ಏನೇನು ಕಾರ್ಯಕ್ರಮಗಳು ಹಮ್ಮಕ್ಕೋಬೇಕು ಅದನ್ನ ಈ ಮಾಸ್ಟರ್ ತರಬೇತಿದಾರರ ಮುಖಾಂತರ ಮಾಡ್ತಕ್ಕಂಥದ್ದು ರಾಷ್ಟ್ರೀಯ ಸ್ಟೀರಿಂಗ್ ಸಮಿತಿ ಕೂಡ ಇದೆ ಅದು ಒಟ್ಟಾರೆ ನಮ್ಮ ಜಿಲ್ಲೆಯಲ್ಲಿ ಮತ್ತೆ ರಾಜ್ಯದಲ್ಲಿರ್ತಕ್ಕಂಥ ನೋಡಲ್ ಏಜೆನ್ಸಿಗಳಿಗೆ ಸಂಪರ್ಕವನ್ನು ಕಾರ್ಯಕ್ರಮಕ್ಕೆ ನಿರ್ದೇಶನಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ಇದು ಇಂಪ್ಲಿಮೆಂಟೇಶನ್ ವಿಧಾನ ಮೆಥಡಾಲಜಿ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಈ ಎಕೋ ಕ್ಲಬ್ನ ಅಂತೇಳಿ ನಿಮ್ಗೆ ಎಕ್ಸಾಂಪಲ್ ಕೇಳ್ತಾರೆ ಎಷ್ಟು ಎಕೋ ಕ್ಲಬ್ನ ಯಾರು ಜಿಲ್ಲಾ ಮಟ್ಟದಲ್ಲಿ ಮಾಡ್ತಕ್ಕಂಥರು ಜಿಲ್ಲಾ ಒಂದು ಅನುಷ್ಠಾನ ಮೇಲ್ವಿಚಾರಣಾ ಸಮಿತಿ ರಾಜ್ಯ ಮಟ್ಟದಲ್ಲಿ ಇದಕ್ ಮತ್ತೆ ಮಾಸ್ಟರ್ ತರಬೇತಿದಾರರು ಅಂದರೆ ಯಾರು ಅಂತ ಕೇಳ್ತಾರೆ ಅಥವಾ ನಿಮಗೆ ಈ ನ್ಯೂಸಲ್ಲಿ ಇತ್ತು ಅಂದರೆ ಜಿಲ್ಲಾ ಉಸ್ತುವಾರಿ ಶಿಕ್ಷಕರು ಮಾಸ್ಟರ್ ತರಬೇತಿದಾರರು ಇದು ನ್ಯೂಸ್ ಅಲ್ಲಿ ಇತ್ತು ಇದು ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಅಂತ ಕಶನ್ ಕಳಿತಾರೆ ಇದು ಎಕೋ ಕ್ಲಬ್ ಏನು ಎಕೋ ಕ್ಲಬ್ಗೆ ಏನ್ ಮಾಡಬೇಕು ಅಂತ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಏನದು ನ್ಯಾಷನಲ್ ಗ್ರೀನ್ ಕ್ರಾಪ್ ಎಕೋ ಕ್ಲಬ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಈಗ ನೆಕ್ಸ್ಟ್ ಒಂದು ಸ್ಕೀಮ್ ಗೋಣ ಬನ್ನಿ ಇಲ್ಲಿ ಸ್ವಚ್ಛ ನಿರ್ಮಲಾ ತತ್ ಅಭಿಯಾನ್ ಅಂತಕ್ಕಂಥ ಒಂದು ಸ್ಕೀಮ್ ಇದೆ ಸ್ವಚ್ಛ ನಿರ್ಮಲಾ ತತ್ ಅಭಿಯಾನ್ ಅಂದ್ರೇನು ನಿರ್ಮಲಾ ಅಂತ ತಕ್ಷಣ ನಿರ್ಮಲಾ ಅಂತಂದ್ರೆ ನೈರ್ಮಲ್ಯಕರಣ ಮಾಡ್ತಕ್ಕಂಥದ್ದು ಸೊ ಈ ನಿರ್ಮಲ ತತ್ ಅಭಿಯಾನ ಅಂದ್ರೆ ನಿರ್ಮಲವನ್ನು ಕಾಪಾಡೋದು ಎಲ್ಲಿ ಅಂದ್ರೆ ಕಡಲ ತೀರದಲ್ಲಿ ಇದೊಂದು ಅಭಿಯಾನ ಏನ್ ಅಭಿಯಾನ ಈ ಸ್ವಚ್ಛ ನಿರ್ಮಲ ಅಭಿಯಾನ ಅಡಿ ಅಂದ್ರೆ ಐವತ್ತು ಕಡಲ ತೀರಗಳಲ್ಲಿ ಪರಿಸರ ಸಚಿವಾಲಯದ ಮುಖಾಂತರ ಸಾಮೂಹಿಕ ಸ್ವಚ್ಛ ತತ್ ಜಾಗೃತಿ ಅಂತಕ್ಕಂಥದ್ದು ಚಾಲನೆ ಮಾಡಿದ್ದಾರೆ ಸೊ ಏನದು ಅಂದ್ರೆ ನೋಡಿ ಈ ರೀತಿ ನಿರ್ಮಲನ್ನ ಮಾಡ್ತಕ್ಕಂಥದ್ದು ಎಲ್ಲಿ ಅಂತಂದ್ರೆ ನಮ್ಮ ಒಂದು ಕಡಲ ತೀರಗಳಲ್ಲಿ ಸೊ ಕಡಲ ತೀರಗಳಲ್ಲಿ ಅನ್ನ ಕಾಪಾಡ್ತಕ್ಕಂಥದ್ದು ಕ್ಲೀನ್ ಮಾಡ್ತಕ್ಕಂಥದ್ದು ಸೊ ಇದರ ಗುರಿ ಏನು ಈ ಅಭಿಯಾನದ ಗುರಿ ಅಂದ್ರೆ ಈ ಕಡಲ ತೀರದಲ್ಲಿ ಸ್ವಚ್ಛಗೊಳಿಸಬೇಕಲ್ಲ ಕರಾವಳಿ ಪರಿಸರ ವ್ಯವಸ್ಥೆನ ಬಗ್ಗೆ ಮಹತ್ವ ಮೂಡಿಸ್ತಕ್ಕಂಥದ್ದು ಸ್ವಚ್ಛಗೊಳಿಸಿ ಯಾಕಂದ್ರೆ ಅದು ಕೂಡ ಒಂದು ಪರಿಸರ ವ್ಯವಸ್ಥೆ ಜನರಲ್ಲಿ ನಾಗರಿಕರ ಜಾಗೃತಿ ಮೂಡಿಸ್ತಕ್ಕಂಥದ್ದು ಇದು ಹತ್ತು ರಾಜ್ಯ ಮತ್ತು ಯೂನಿಯನ್ ಟೆರಿಟರಿಗಳಲ್ಲಿ ಇರತಕ್ಕಂಥ ಒಂದು ಅಭಿಯಾನ ಏನಕ್ಕೆ ನಮ್ಗೆ ಗೊತ್ತು ಕರಾವಳಿ ತೀರ ಬರೋದು ಈ ಹತ್ತು ರಾಜ್ಯಗಳಲ್ಲಿ ಮಾತ್ರ ಯೂನಿಯನ್ ಟೆರಿಟರಿ ಮಾತ್ರ ಸಿಗ್ತಕ್ಕಂಥದ್ದು ನಮ್ಮ ಯಾವುದು ಪರಿಹಾರ ಪ್ರಸ್ಥಭೂಮಿ ಅಂತ ನಾವು ಕರಿತೀವಿ ಹಾಗೆ ಈ ರಾಜ್ಯಗಳೊಂದಿಗೆ ಸಮಾಲೋಚನೆ ನಡೆಸಿ ಕಡಲತೀರ ಅಭಿಯಾನ ಆಯೋಜಿಸಲಾಗುತ್ತೆ ಅಂದರೆ ಪ್ರತಿಯೊಂದು ರಾಜ್ಯಗಳಿಗೆ ಅಲ್ಲಿರ್ತಕ್ಕಂಥ ಕಡಲ ತೀರನ ಕ್ಲೀನ್ ಮಾಡ್ತಕ್ಕಂಥದ್ದು ಇಲ್ಲಿ ಪರಿಸರ ಸಚಿವಾಲಯದ ಅಧೀನದಲ್ಲಿ ಪರಿಸರ ಶಿಕ್ಷಣ ವಿಭಾಗ ಮತ್ತು ಸೊಸೈಟಿ ಆಫ್ ಇಂಟಿಗ್ರೇಟೆಡ್ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಅಂದರೆ ಕೋಸ್ಟಲ್ ಮ್ಯಾನೇಜ್ಮೆಂಟ್ ಅಂತಕ್ಕಂಥ ಸಂಸ್ಥೆ ಏನಿದೆ ಮತ್ತು ಪರಿಸರ ಶಿಕ್ಷಣ ವಿಭಾಗ ಏನಿದೆ ಇದರ ಮುಖಾಂತರ ಇದನ್ನು ಅನುಷ್ಠಾನ ಜವಾಬ್ದಾರಿಯನ್ನು ಜಾರಿಗೆಗೊಳಿಸ್ತಕ್ಕಂಥದ್ದು ಮತ್ತೆ ಈ ಒಂದು ಅಭಿಯಾನ ಇದೆ ಡ್ರೈವ್ ಏನಿದೆ ಇದರಲ್ಲಿ ಎಲ್ಲ ಕ್ಲೀನ್ ಆದಮೇಲೆ ಪರಿಸರ ಕ್ಲಬ್ಗಳಿಗೆ ಪ್ರಮಾಣ ಪತ್ರ ಕೂಡ ಕೊಡ್ತಾರೆ ಅಂದರೆ ಅತ್ಯುತ್ತಮ ಮೂರು ಕಡಲ ತೀರಗಳಿಗೆ ಸೂಕ್ತವಾಗಿ ನೀಡಲಾಗುತ್ತೆ ಅಂದರೆ ಅರ್ಥ ಫಸ್ಟ್ ತ್ರೀ ಏನು ಕಡಲ ತೀರಗಳಿದೆಯಲ್ಲ ಅವಕ್ಕೆ ಆ ಯಾವುದು ತುಂಬಾ ಚೆನ್ನಾಗಾಗಿದೆ ಅವ್ರಿಗೆ ಆ ಕಡಲ ತೀರದಕ್ಕೂ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಕ್ಲಬ್ ಪರಿಸರ ಕ್ಲಬ್ಗಳಿಗೂ ಕೂಡ ಕೊಡ್ತಕ್ಕಂಥದ್ದು ಸೊ ಇದನ್ನ ಅನುಷ್ಠಾನ ಮಾಡ್ತಾ ಇರೋದು ಯಾವುದು ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಅಂಡ್ ಫಾರೆಸ್ಟ್ ಕ್ಲೈಮೇಟ್ ಚೇಂಜ್ ಅಂತಕ್ಕಂಥದ್ದು ಇದು ಇಷ್ಟು ಯಾವುದು ನಮ್ಮ ಸ್ವಚ್ಛ ನಿರ್ಮಲಾ ತತ್ ಅಭಿಯಾನದ ಒಂದು ಉದ್ದೇಶ ಓಕೆ ನೆಕ್ಸ್ಟ್ ನಾವು ನೆಕ್ಸ್ಟ್ ಮಿನಿಸ್ಟ್ರಿಗೆ ಹೋಗೋಣ ಅಂದರೆ ಸಚಿವಾಲಯ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ವಾಣಿಜ್ಯ ಸಚಿವಾಲಯ ಅಂತ ಹೇಳಿದ್ರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಸೊ ಈ ಒಂದು ಸಚಿವಾಲಯದಲ್ಲಿ ಏನು ಬಂದಿದೆ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ಎಚ್ ಎಸ್ ಕೋಡ್ ಬಗ್ಗೆ ಮಾತಾಡ್ತಾ ಇದಾರೆ ವಾಟ್ ಈಸ್ ಎಚ್ ಎಸ್ ಕೋಡ್ ಎಚ್ ಎಸ್ ಅಂದರೆ ಹಾರ್ಮೋನೈಸ್ ಸಿಸ್ಟಮ್ ಅಂತ ಕರಿತೀವಿ ಸೊ ಈ ಎಚ್ ಎಸ್ಟ್ ಕೋಡು ಇವಾಗ ನ್ಯೂಸ್ ಕಂಟೆಕ್ಸ್ಟ್ ಏನು ಅಂದರೆ ಈ ನ್ಯೂಸ್ನ ಕಂಟೆಕ್ಸ್ಟ್ ಏನು ಅಂದರೆ ನಮ್ಮ ಕಾದಿಗೆ ಎಚ್ ಎಸ್ ಕೋಡ್ ಕೊಡಬೇಕು ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಸೊ ಏನಕ್ಕೆ ಡಿಸೈಡ್ ಮಾಡಿದ್ದಾರೆ ಕಾದಿನ ನಿಮ್ಗೆ ಗೊತ್ತು ಒಂದು ಸಿಗ್ನೇಚರ್ಡ್ ಪ್ರಾಡಕ್ಟ್ ಅದು ಇದೊಂದು ಹ್ಯಾಂಡ್ ಸ್ಪಿನ್ ಮತ್ತು ಕೈಯಿಂದ ನೇಯ್ದ ಬಟ್ಟೆ ಆಗಿರ್ತಕ್ಕಂಥದ್ದು ನಮ್ಮ ಮಹಾತ್ಮ ಗಾಂಧಿ ಚರಕದ ಮೂಲಕ ಸ್ವತಂತ್ರದ ಹೋರಾಟ ಸಮಯದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಒಂದು ಅಪ್ರತಿಮ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು ಇದು ಸೊ ಇದರಿಂದ ಕಾದಿಗೆ ಒಂದು ಎಚ್ ಎಸ್ ಕೋಡ್ ಕೊಡೋದೇ ಏನಾಗುತ್ತೆ ಫಸ್ಟ್ ಎಚ್ ಎಸ್ ಕೋಡ್ನ ಮಹತ್ವ ಏನು ಅಂತ ನಿಮ್ಗೆ ಹೇಳಬೇಕಾಗುತ್ತೆ ಸೊ ಇಲ್ಲಿ ಎಚ್ ಎಸ್ ಕೋಡ್ ನಾನು ನಿಮಗೆ ಹೇಳ್ತೀನಿ ಈ ಎಚ್ ಎಸ್ ಕೋಡ ಅರ್ಥ ನಿಮ್ಗೆ ಹೇಳ್ತೀನಿ ಫಸ್ಟು ಆಮೇಲೆ ಅದರ ಬಗ್ಗೆ ಡೀಟೇಲ್ ಕಂಟ್ ನ್ಯೂಸ್ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಸೊ ಎಚ್ ಎಸ್ ಕೋಡ ಅಂದರೆ ಹಾರ್ಮೋನಿಯನ್ ಸಿಸ್ಟಮ್ ಅಂತ ಸರಳವಾಗಿ ಎಚ್ ಎಸ್ ಅಂತಾರೆ ಇದು ಆರು ಅಂಕಿಯ ಗುರುತಿನ ಸಂಕೇತ ಇದು ಇಲ್ಲಿ ಆರು ಅಂಕಿಗಳು ಇರ್ತವೆ ಆರ್ ಅಂಕಿಗಳು ಯಾವುದಾದ್ರು ಒಂದು ಕಾಂಬಿನೇಷನ್ ಆರು ಅಂಕಿಗಳು ಇರ್ತವೆ ಸೊ ಇದರಲ್ಲಿ ಮೊದಲು ಎರಡು ಅಂಕಿಗಳು ಏನು ಮಾಡ್ತವೆ ಅಂತಂದ್ರೆ ಇಲ್ಲಿದೆ ನೋಡಿ ನೋಡಿ ಈ ರೀತಿ ಇರುತ್ತೆ ಅಂತ ಇಟ್ಕೊಳ್ಳಿ ಇದು ಸಮ್ ಉದಾಹರಣೆ ತೊಗೊಂಡಿರೋದು ಇದು ಕಾದಿದ್ದಲ್ಲ ಉದಾಹರಣೆ ತೊಗೊಂಡಿರೋದು ಇಲ್ಲಿ ಫಸ್ಟ್ ಎರಡು ಗುಂಪು ಏನು ಮಾಡುತ್ತೆ ಅಂದರೆ ಅದರ ಒಂದು ಚಾಪ್ಟರ್ ನೇಮ್ ಇಲ್ಲಿ ನೋಡಿ ಚಾಪ್ಟರ್ ನೇಮ್ ಹೇಳ್ತಕ್ಕಂಥದ್ದು ಸೆಕೆಂಡ್ ಎರಡು ಗುಂಪು ನಂಬರ್ ಏನು ಹೇಳುತ್ತೆ ಅಂತಂದ್ರೆ ಅದರ ಹೆಡ್ಡಿಂಗ್ ಹೇಳುತ್ತೆ ಇನ್ನು ಅದರ ನೆಕ್ಸ್ಟ್ ಎರಡು ಗುಂಪು ಸಬ್ ಹೆಡ್ಡಿಂಗ್ ಹೇಳುತ್ತೆ ಈ ರೀತಿ ಆರ್ ಇರ್ತಕ್ಕಂಥದ್ದು ಇದು ಬೇರೆದು ಪ್ರಾಡಕ್ಟ್ ಕೋಡ್ ತಗೊಂಡಿರೋದು ನಾನು ಬೇರೆ ಪ್ರಾಡಕ್ಟ್ನ ಯಾಕಂದ್ರೆ ಇನ್ನು ಎಚ್ ಎಸ್ ಕೋಡದು ಕಾದಿದ್ದು ಅಪ್ರೂವ್ ಮಾಡಿದ್ದಾರೆ ಇನ್ನು ಅದು ಕೊಟ್ಟಿಲ್ಲ ಆದ್ರಿಂದ ನಾನು ಎಚ್ ಎಸ್ ಕೋಡ್ನ ಬೇರೆ ಪ್ರಾಡಕ್ಟ್ ನಿಮಗೆ ಎಕ್ಸಾಂಪಲ್ ತೋರ್ಸಕ್ ತಗೊಂಡಿರೋದು ಅಷ್ಟೇ ಸೊ ಇಲ್ಲಿ ನಾವು ನೋಡೋದಾದ್ರೆ ಇಲ್ಲೇ ನೋಡಿ ಮೊದಲ ಎರಡು ಎಚ್ ಎಸ್ ಅಧ್ಯಾಯವನ್ನು ಸೂಚಿಸುತ್ತದೆ ಈ ಚಾಪ್ಟರ್ ಮುಂದಿನ ಎರಡು ಎಚ್ ಎಸ್ ಕೊಡು ಶೀರ್ಷಿಕೆ ಅಂದರೆ ಅದು ಯಾವ ಒಂದು ಹೆಡ್ಡಿಂಗು ಅಂತೇಳಿ ಕೊನೆಯ ಎರಡು ಎಚ್ ಎಸ್ ಕೊಡು ಉಪ ನೀಡುತ್ತೆ ಇದು ವಿಶ್ವ ಕಸ್ಟಮ್ ಸಂಸ್ಥೆ ವರ್ಲ್ಡ್ ಕಸ್ಟಮ್ ಆರ್ಗನೈಜೇಷನ್ ಡಬ್ಲ್ಯೂ ಸಿ ಒ ಅಭಿವೃದ್ಧಿಪಡಿಸಿರ್ತಕ್ಕಂಥ ಒಂದು ಎಚ್ ಎಸ್ ಕೋಡ್ ಅಂತಕ್ಕಂಥದ್ದು ಕೇಳ್ತಾರೆ ಎಚ್ ಎಸ್ ಕೋಡ್ ಯಾರು ಅಭಿವೃದ್ಧಿ ನೀವು ಅವ್ರು ನ್ಯೂಸಲ್ಲಿ ನೋಡಿದರೆ ಕಾದಿ ಈಗ ಗೊತ್ತಾಗಿರುತ್ತೆ ಕಾದಿ ಅಂದ ತಕ್ಷಣ ನಮ್ಮ ಕರ್ನಾಟಕ ನಮ್ಮ ಭಾರತದವರು ಅಂತ ಹೇಳ್ಬಾರ್ದು ಇದು ವರ್ಲ್ಡ್ ಕಸ್ಟಮ್ ಆರ್ಗನೈಜೇಷನ್ ಅಭಿವೃದ್ಧಿ ಪಡಿಸಿರ್ತಕ್ಕಂಥದ್ದು ಸೊ ಇದ್ರ ಉದ್ದೇಶ ಏನು ಅಂತಂದರೆ ಇದೊಂದು ಏಕ್ ಒಂದು ಮೆಟೀರಿಯಲ್ಗೆ ಒಂದು ಸಾರ್ವಜನಿಕ ಭಾಷೆ ಅಂತ ಹೇಳ್ಬೋದು ಒಂದು ಪಬ್ಲಿಕ್ ಲ್ಯಾಂಗ್ವೇಜ್ ಟೈಪ್ ಇದು ನೋಡಿ ಸರಕುಗಳಿಗೆ ನೀಡ್ತಕ್ಕಂಥ ಒಂದು ಸಾರ್ವಜನಿಕ ಆರ್ಥಿಕ ಭಾಷೆ ಅಂತ ಕರಿತೀವಿ ಎಚ್ ಎಸ್ ಕೋಡ್ನ ಸೊ ಈಗ ಏನಾಗುತ್ತೆ ಗೊತ್ತಾ ನಾನು ನಿಮಗೆ ಒಂದು ಎಕ್ಸಾಂಪಲ್ ತೊಗೊಂಡು ಹೇಳ್ತೀನಿ ನೋಡು ಯಾವುದಾರು ಒಂದು ವಸ್ತು ಇರುತ್ತೆ ಅದಕ್ಕೆ ಎಚ್ ಎಸ್ ಕೋಡ್ ಆಗ್ತಾಗ ಏನಾಗುತ್ತೆ ಅದು ಇಂಪೋರ್ಟು ನಮಗೆ ಎಚ್ ಎಸ್ ಕೋಡನ್ನು ಸ್ಕ್ಯಾನ್ ಮಾಡಿದ ತಕ್ಷಣ ಈ ಕಸ್ಟಮ್ಸಲ್ಲಿ ಇಂಪೋರ್ಟ್ ಎಕ್ಸ್ಪೋರ್ಟ್ ಆಮೋದು ರಫ್ತು ಮಾಡಿದಾಗ ಅದರ ಒಂದು ಡೀಟೇಲ್ಸ್ ಸಿಕ್ಬಿಡುತ್ತೆ ಆಗ ನಮ್ಗೆ ಏನಾಗುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಭಾರತಕ್ಕೆ ಚೀನಾದಿಂದ ಮೊಬೈಲ್ನ ಇಷ್ಟೇ ಪ್ರಮಾಣದಲ್ಲಿ ಮಾಡಬೇಕು ಇದಕ್ಕಿಂತ ಜಾಸ್ತಿ ಮಾಡಬಾರ್ದು ಅಥವಾ ಎಲೆಕ್ಟ್ರಾನಿಕ್ಸ್ ಐಟಮ್ನ ಇಷ್ಟೇ ಪ್ರಮಾಣದಲ್ಲಿ ಮಾಡಬೇಕು ಏನೋ ಆಮದು ಇದಕ್ಕಿಂತ ಜಾಸ್ತಿ ಮಾಡಬಾರ್ದು ಸೊ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಎಚ್ ಎಸ್ ಕೋಡ್ ಮಾಡಿದಾಗ ಏನಾಗುತ್ತೆ ನಾವು ಇಲ್ಲಿ ಕಸ್ಟಮ್ಸಲ್ಲಿ ನಾವು ಮಾಡಿದಾಗ ಸ್ಕ್ಯಾನ್ ಮಾಡಿದಾಗ ಎಲ್ಲ ಕಡೆ ಏನಾಗುತ್ತೆ ಅಂದರೆ ಅದು ಎಷ್ಟು ಕ್ವಾಂಟಿಟಿ ಬಂದಿದೆ ಅಂತ ಆಟೋಮೆಟಿಕ್ಕಾಗಿ ರಿಜಿಸ್ಟರ್ ಆಗಿಬಿಡುತ್ತೆ ನಮ್ಮ ಆನ್ಲೈನಲ್ಲಿ ಅವಾಗ ಏನು ನಾವು ಹಂತ ಏನು ಮಾಡಿದ್ವಿ ಏನು ಪ್ರಯಾರಿಟಿ ಎಷ್ಟು ಒಂದು ಮಾರ್ಕ್ ಮಾಡಿದ್ವಿ ಅದಕ್ಕಿಂತ ಜಾಸ್ತಿನ ಆಮೋದು ಮಾಡ್ಕೋಬಾರ್ದು ಈ ರೀತಿ ಮತ್ತೆ ಒಂದಷ್ಟು ಮೆಟೀರಿಯಲ್ಗಳಿರುತ್ತೆ ಏನೋ ಪಾಯಿಸಿನಸ್ ಮೆಟೀರಿಯಲ್ಗಳು ಅದನ್ನು ನಾವು ಬ್ಯಾನ್ ಮಾಡಿರ್ತೀವಿ ಅಕಸ್ಮಾತ್ ಅದಕ್ಕೆ ಎಚ್ ಎಸ್ ಕೋಡ್ ಏನೋ ಕೊಟ್ಟಿದಾಗ ಅದೇನೋ ಬಂದಾಗ ಏನಾಗುತ್ತೆ ಒಳಗಡೆಗೆ ಅದು ಬೇರೆ ಹೆಸರಲ್ಲಿ ಬರುತ್ತೆ ಅಂತ ಮಾಡೋಕ್ಕಾಗಲ್ಲ ಅವಾಗ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೂಡ ಸಿಗುತ್ತೆ ಸೊ ಇದೆಲ್ಲ ಒಂದು ಎಚ್ ಎಸ್ ಕೋಡ್ನ ಒಂದು ಉಪಯೋಗ ಜೊತೆಗೆ ಎಚ್ ಎಸ್ ಕೋಡ್ ಕೊಟ್ಟ ತಕ್ಷಣ ಅಂತಾರಾಷ್ಟ್ರೀಯವಾಗಿ ಅದಕ್ಕೆ ಮಾನ್ಯತೆ ಸಿಕ್ಕಂಗೆ ಆಗತ್ತೆ ಅಂದರೆ ಸುಮ್ ಸುಮ್ಮನೆ ಎಲ್ಲ ಪದ್ಧತಿಗಳು ಎಚ್ ಎಸ್ ಕೋಡ್ ಕೊಡೋಲ್ಲ ಸೊ ಅದರಿಂದ ಇದು ವೆರಿ ಇಂಪಾರ್ಟೆಂಟ್ ಈ ವ್ಯವಸ್ಥೆ ಪ್ರಸ್ತುತ ಸುಮಾರು ಐದು ಸಾವಿರ ಸರಕುಗಳ ಗುಂಪುಗಳನ್ನು ಒಳಗೊಂಡಿದೆ ಈಗ ಐದು ಸಾವಿರ ಸರಕುಗಳಿಗೆ ಈ ಆಲ್ರೆಡಿ ಎಚ್ ಎಸ್ ಕೋಡ್ ಕೊಟ್ಟಿದ್ದಾರೆ ಸೊ ಇದು ಎಚ್ ಎಸ್ ಕೋಡ್ನ ಅರ್ಥ ಸೊ ಇದನ್ನ ಸರ್ಕಾರ ಇದು ಹೆಂಗ್ ಮಾಡ್ತೇನೆ ಅಂತ ನಾನು ಬರ್ತೀನಿ ಫಸ್ಟ್ ಕಂಟೆಸ್ಟ್ ನೋಡೋಣ ಕಾದಿಗೆ ಏನು ಕೊಡಬೇಕು ಖಾದಿಗೆ ಇದರ ಅರ್ಥವೇನು ಅಂದ್ರೆ ಕಾದಿಗೆ ಹೆಚ್ಚಿಸ್ಕೊಡೋ ಕೊಡೋ ಅರ್ಥವೇನು ಅಂತ ಹೇಳಿ ಇಲ್ಲಿ ನೋಡಿ ಈ ಕ್ರಮವು ಮುಂಬರುವ ವರ್ಷಗಳೇನಾಗುತ್ತೆ ಕಾದಿ ರಫ್ತು ಹೆಚ್ಚಿಸುವ ನಿರೀಕ್ಷೆ ಇದೆ ಈ ಮೊದಲು ಕಾದಿ ತನ್ನ ವಿಶೇಷ ಹೆಚ್ಚಿಸ್ಕೊಡ ಹೊಂದಿರಲಿಲ್ಲ ನೆನ್ಪಿಟ್ಕೊಳ್ಳಿ ಹೊಂದಿರಲಿಲ್ಲ ಇವಾಗ ಕೊಟ್ಟಿದ್ದಾರೆ ಇಲ್ಲಿ ನಾವು ಹೇಳಿದೆ ಸರಕು ಆಮದು ರಫ್ತುಗಳನ್ನು ಮೇಲ್ವಿಚಾರಣೆ ಮಾಡಲು ನಿಯಂತ್ರಿಸಲು ಎಚ್ ಎಸ್ ಕೋಡ್ ನ ಕಸ್ಟಮ್ಸ್ ಅಧಿಕಾರಿಗಳು ಸಂಖ್ಯಾಶಾಸ್ತ್ರ ಏಜೆನ್ಸಿಗಳು ಇತರ ಸರ್ಕಾರಿ ನಿಯಂತ್ರಕ ಸಂಸ್ಥೆಗಳು ಬಳಸುತ್ತವೆ ನೋಡಿದ್ರೆ ಈ ಎಚ್ ಎಸ್ ಕೋಡ್ ಆದಾಗ ಸರಕುಗಳ ಆಮದು ರಫ್ತುಗಳ ಮೇಲೆ ಮೇಲ್ವಿಚಾರಣೆ ಮಾಡಿ ಮಾಡಕ್ಕೆ ನಿಯಂತ್ರಿಸೋಕ್ಕೋಸ್ಕರ ಇದನ್ನ ಬಳಸ್ತಕ್ಕಂಥದ್ದು ಯಾವ ಸಂಸ್ಥೆಗಳು ಕಸ್ಟಮ್ಸ್ ಸಂಕ ಸಂಸ್ಥೆ ಅಂತಾರಾಷ್ಟ್ರೀಯ ವ್ಯಾಪಾರ ಅಂಕಿಅಂಶ ಸಂಗ್ರಹ ಸಂಸ್ಥೆ ಮೂಲದ ನಿಮ ನಿಯಮಗಳು ಅಂದರೆ ಎಲ್ಲಿಂದ ಬಂತು ಅಂತ ಎಚ್ ಎಸ್ ಕೋಡ್ ಕೊಟ್ಟಿರ ತಕ್ಷಣ ಏನಾಗುತ್ತೆ ಅಂದರೆ ಅದರ ಚಾಪ್ಟರ್ ಇರುತ್ತೆ ಸಬ್ಬೆಲ್ಡಿಂಗ್ ಇರುತ್ತೆ ಅದ್ರ ರೀಜನ್ ಇರುತ್ತೆ ಸೊ ಇದೆಲ್ಲ ಇದ್ದಾಗ ಏನಾಗುತ್ತೆ ಯಾವ ಮೂಲದಿಂದ ಬಂತು ಅಂತ ಗೊತ್ತಾಗುತ್ತೆ ಆಂತರಿಕ ತೆರಿಗೆಗಳ ಸಂಗ್ರಹ ಈಗ ಏನಾಗುತ್ತೆ ಗೊತ್ತಾ ಈಗ ಚೀನಾದವರು ಏನು ಮಾಡ್ತಾರೆ ಶ್ರೀಲಂಕಾ ಕಳಿಸ್ತಾರೆ ನಾವು ಶ್ರೀಲಂಕಾದಿಂದ ಆಮದು ಮಾಡ್ಕೋಬೋದು ಆ ಥರ ನೇಪಾಳ ಕಳಿಸ್ತಾರೆ ನೇಪಾಳದಿಂದ ಆಮದು ಮಾಡ್ಕೋತೀವಿ ಅದೇ ವಸ್ತು ಆವಾಗ ಗೊತ್ತಾಗುತ್ತೆ ಎಚ್ ಎಸ್ ಕೋಡಿದರೆ ಇದು ಆರಿಜಿನ್ ಯಾವುದು ಅಂದರೆ ನೇಪಾಳ ಅಲ್ಲ ಚೈನಾ ಅಂತ ಸೊ ಈ ಥರ ಇದರ ಒಂದು ಉಪಯೋಗ ಕೂಡ ಇದೆ ಮತ್ತೆ ಸಾರಿಗೆ ಸುಂಕ ಮತ್ತು ಅಂಕಿಅಂಶಗಳ ಮೇಲೆ ಮತ್ತೆ ಇಲ್ಲಿ ನೋಡಿ ನಿಯಂತ್ರಿತ ಸರಕುಗಳ ಮೇಲ್ವಿಚಾರಣೆ ಉದ್ರಾಗೆ ತ್ಯಾಜ್ಯಗಳಾಗಿರ್ಬೋದು ಮಾದಕ ವಸ್ತುಗಳಾಗಿರ್ಬೋದು ರಾಸಾಯನಿಕ ಶಸ್ತ್ರಾಸ್ತ್ರಗಳಾಗಿರ್ಬೋದು ಓಜನ್ ಪದರ ಕ್ಷೀಣಿಸುವ ವಸ್ತುಗಳಾಗಿರ್ಬೋದು ಸೊ ಇದರ ಮೇಲೆ ನಿಯಂತ್ರಿತ ಸರಕುಗಳ ಮೇಲ್ವಿಚಾರಣೆಗೋಸ್ಕರ ಇದು ಕೂಡ ಹೆಲ್ಪ್ ಆಗುತ್ತೆ ಅಪಾಯದ ಮೌಲ್ಯಮಾಪನ ಮಾಹಿತಿ ತಂತ್ರಜ್ಞಾನ ಮತ್ತು ಅನುಸರಣೆ ಸೇರಿದಂತೆ ಕಸ್ಟಮ್ಸ್ ನಿಯಂತ್ರಣಗಳು ಮತ್ತು ಕಾರ್ಯವಿಧಾನಗಳು ಇದೆಲ್ಲ ಈ ಒಂದು ಕೋಡಿಂದ ನಮಗೆ ಆಗ್ತಕ್ಕಂಥ ಒಂದು ಉಪಯೋಗಗಳು ಸೊ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಬೇರೆ ಮಿನಿಸ್ಟ್ರಿ ಇದೆ ಮಿನಿಸ್ಟ್ರಿ ಆಫ್ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್ ಬರುತ್ತೆ ಮಿನಿಸ್ಟ್ರಿ ಆಫ್ ಮೈಕ್ರೋನ್ ಸ್ಮಾಲ್ ಅಂದರೆ ಸಣ್ಣ ಮಧ್ಯಮ ಮತ್ತು ಸೂಕ್ಷ್ಮ ಸಣ್ಣ ಮಧ್ಯಮ ಒಂದು ಸಚಿವಾಲಯದ ಕೆಳಗೆ ಬರ್ತಕ್ಕಂಥ ಒಂದು ಮಿನಿಸ್ಟ್ರಿ ಅಂದರೆ ಎಂಟರ್ಪ್ರೈಸಸ್ಗಳು ಸೊ ಇದ್ರ ಬಗ್ಗೆ ನಾವು ನೋಡೋದಾದ್ರೆ ಫಸ್ಟು ಸೊ ಈ ನೆಕ್ಸ್ಟ್ ಅಪೇರಿ ಆನ್ ವೀಲ್ಸ್ ಅಂತ ಕೇಳುತ್ತೆ ಅಪೇರಿ ಆನ್ ವೀಲ್ಸ್ ಅಂತಂದ್ರೆ ಏನು ಅಂದ್ರೆ ವೀಲ್ಸ್ ನೋಡಿ ಇದು ಒಂದು ಲೈವ್ ಬಿ ಅಂತ ಕರಿತೀವಿ ಲೈವ್ ಬಿ ಅಂದ್ರೇನು ಜೀವಂತವಾಗಿರ್ತಕ್ಕಂಥ ಜೇನುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಒಂದು ಕಳಿಸ್ತಕ್ಕಂಥದ್ದು ಆನ್ ವೀಲ್ಸ್ ಅಂದರೆ ಒಂದು ಚಕ್ರದ ಮುಖಾಂತರ ಗಾಳಿ ಚಕ್ರದ ಮುಖಾಂತರ ಅಂದರೆ ಇಲ್ಲಿ ಮಾಡ್ತಾರೆ ಅಂದರೆ ಇಲ್ಲಿ ಈಗ ಈಗ ಈ ಈಗ ಈ ಲೈವ್ ಬಿ ಎಲ್ಲಿಂದ ಬರ್ತಕ್ಕಂಥದ್ದು ಇದು ಸಣ್ಣ ಸು ಮತ್ತೆ ಮೈಕ್ರೋ ಎಮ್ ಎಸ್ ಎಮ್ ಇ ಒಂದು ಏನು ಇನ್ಸ್ಟಿಟ್ಯೂಷನ್ ಇದೆಯಲ್ಲ ಅಲ್ಲಿಂದ ಆಗ್ತಕ್ಕಂಥದ್ದು ಸೊ ಇದು ಏನು ಅಂದರೆ ಈಗ ಯಾರು ಇದು ಒಂದು ನಿಮ್ಗೆ ಗೊತ್ತು ಜೇನು ಸಾಕಣೆ ಒಂದು ಸಣ್ಣ ಒಂದು ಉದ್ಯೋಗ ಅಂತ ಗೊತ್ತು ಸೂಕ್ಷ್ಮ ಕೈಗಾರಿಕೆ ಉದ್ಯೋಗ ಅಂತ ಇದನ್ನ ಸೇರಿಸ್ತಾರೆ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಲೈವ್ ಬಿ ಅಂತಂದ್ರೆ ಜೀವಂತವಾಗಿರುವ ಪೆಟ್ಟಿಗೆಗಳನ್ನ ಜೇನು ನೋಡಗಳ ಪೆಟ್ಟಿಗೆಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗ ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮುಖಾಂತರ ಏನು ಸಾಕಿಸತಕ್ಕಂಥದ್ದು ಈಗ ಯಾರು ಒಬ್ಬರು ನಿರುದ್ಯೋಗಿಗಳು ಅವ್ರದೇ ಒಂದು ಬಿಸ್ನೆಸ್ ಮಾಡಬೇಕು ಸೊ ಏನು ಮಾಡ್ತಾರೆ ಖಾದಿ ಮತ್ತು ಗ್ರಾಮೋದ್ಯೋಗದಲ್ಲಿ ಇದ್ರದ್ದು ಬಗ್ಗೆ ಒಂದು ಟ್ರೈನಿಂಗ್ ತಗೋತಾರೆ ಸೊ ಅವರು ಏನು ಮಾಡ್ತಾರೆ ದುಡ್ಡು ಕಟ್ಟಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಏನು ಜೇನು ತಗೋಬೇಕು ಮೊದ್ಲು ಹೆಂಗೆ ಆಗ್ತಾ ಇತ್ತು ಅಂದ್ರೆ ಅವ್ರದ್ದು ಸ್ಥಳಗಳಲ್ಲಿ ಜೇನು ಪೆಟ್ಟಿಗೆಗಳನ್ನು ಮಾಡ್ತಾಯಿದ್ರು ಸೊ ಅಲ್ಲಿ ಆ ಒಂದು ಪರಿಸರದಲ್ಲಿ ಜೇನು ಬಂದು ಸೇರಿ ಆ ಒಂದು ಗೂಡು ಕಟ್ತಾ ಇತ್ತು ಆದ್ರೆ ಇವಾಗ ಆ ಪರಿಸರದಲ್ಲಿ ಎಲ್ಲಿದೆ ಅಲ್ಲಿಂದ ಜೇನು ಪೆಟ್ಟಿಗೆ ಜೇನು ಇರ್ತಕ್ಕಂಥ ಪೆಟ್ಟಿಗೆ ಸಹಿತ ಅದನ್ನ ಏನೋ ಒಂದು ಸ್ಥಳದಿಂದ ಆ ಎಲ್ಲಿ ಅವ್ರು ಮಾಡಬೇಕು ಅಂದ್ಕೊಂಡಿರ್ತಾರೆ ಇನ್ನೊಬ್ರು ಆ ಸ್ಥಳಕ್ಕೆ ಟ್ರ್ಯಾಕ್ಟರ್ ಅಥವಾ ಟ್ರಾಲಿ ಮುಖಾಂತರ ಹಿಂದುಗಡೆ ಕಟ್ಟಿ ಈ ರೀತಿ ನೋಡಿದ್ವಿ ಈ ಅಲ್ಲಿ ಇದೆಯಲ್ಲ ಈ ಫಿಗರಲ್ಲಿ ಆ ರೀತಿ ಕಳಿಸ್ತಕ್ಕಂಥದ್ದು ಸೊ ಇದ್ರ ಹಿನ್ನೆಲೆ ಏನು ಅಂದರೆ ಹನಿ ಮಿಷನ್ ಅಂತ ಕರಿತೀವಿ ಅದು ಸಾವಿರದ ಏಳ್ನೂರು ಎರಡು ಸಾವಿರದ ಹದಿನೇಳಲ್ಲಿ ಬಂದಿರತಕ್ಕಂಥದ್ದು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದ ಮುಖಾಂತರ ಕೆ ವಿ ಕೆ ವಿ ಐ ಸಿ ಎ ಮುಖಾಂತರ ಇಲ್ಲಿ ಜೇನು ಸಾಕಣೆದಾರರಿಗೆ ತರಬೇತಿ ಕೊಡ್ತಾರೆ ಆ ಜಿ ಬಿ ಅಂದ್ರೆ ಜೇನು ಪೆಟ್ಟಿಗೆಗಳನ್ನು ಕೂಡ ವಿತರಿಸ್ತಾರೆ ಗ್ರಾಮೀಣ ಮತ್ತು ವಿದ್ಯಾವಂತ ಆದರೆ ನಿರುದ್ಯೋಗಿ ಯುವಕರಿಗೆ ಜೇನು ಸಾಕಣೆ ಚಟುವಟಿಕೆಗಳ ಮೂಲಕ ಹೆಚ್ಚುವರಿ ಆದಾಯನ ಕೊಡ್ತಕ್ಕಂಥದ್ದು ಇಲ್ಲೇನು ಮಾಡ್ತಾರೆ ನಮ್ಮ ಬಿ ಪೆಟ್ಟಿಗೆಗಳನ್ನು ಅಂದ್ರೆ ಈ ಜೇನು ಪೆಟ್ಟಿಗೆಗಳನ್ನು ಅವರ ಮನೆ ಬಾಗಿಲಿಗೆ ಅವ್ರು ಎಲ್ಲಿ ಮಾಡಬೇಕು ಅಂತ ಇರ್ತಾರೋ ಅಲ್ಲಿಗೆ ಕೊಡ್ತಕ್ಕಂಥದ್ದು ಈ ಒಂದು ಅಪೇರಿ ಆನ್ ವೀಲ್ಸ್ನ ಉದ್ದೇಶ ಸೊ ನೆಕ್ಸ್ಟ್ ನೋಡೋಣ ಬನ್ನಿ ನೆಕ್ಸ್ಟ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಇದು ಬೇರೆ ಮಿನಿಸ್ಟ್ರಿ ನೋಡಿ ಇದು ಮಿನಿಸ್ಟ್ರಿ ಆಫ್ ಮೈನ್ಸ್ ಅಡಿ ಬರ್ತಕ್ಕಂಥದ್ದು ಅಂದ್ರೆ ಖನಿಜ ಸಚಿವಾಲಯದ ಕೆಳಗೆ ಬರ್ತಕ್ಕಂಥದ್ದು ಸೊ ಇದೇನು ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಜಿಲ್ಲಾ ಖನಿಜ ಅಡಿಪಾಯ ಅಂದ್ರೆ ಏನು ಅಂದ್ರೆ ಈ ನ್ಯೂಸ್ ಕಂಟೆಕ್ಸ್ಟ್ ಏನು ಅಂದ್ರೆ ರಾಜಸ್ಥಾನ ಡಿ ಎಂ ಎಫ್ ಅಂದ್ರೆ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಹಣದಿಂದ ನ್ಯೂಮೋನ್ಕೋನಿಯೋಸಿಸ್ ಅಂತ ನಿಧಿಯನ್ನು ರಚನೆ ಮಾಡಿದೆ ವಾಟ್ ಇಸ್ ನ್ಯೂಮೋನಕೋಸಿಸ್ ಅಂದ್ರೆ ಇದೊಂದು ಕಾಯಿಲೆ ಶ್ವಾಸಕೋಶಕ್ಕೆ ಬರ್ತಕ್ಕಂಥ ಕಾಯಿಲೆ ಎಲ್ಲಿ ಹೆಂಗೆ ಬರುತ್ತೆ ಗಣಿಗಾರಿಕೆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅಲ್ಲಿ ಕೆಲಸ ಮಾಡೋರಿಗೆ ಶ್ವಾಸಕೋಶದ ಕಾಯಿಲೆ ಬರುತ್ತೆ ಅದಕ್ಕೊಂದು ಇರತಕ್ಕಂಥ ಕಾಯಿಲೆ ಹೆಸರು ನ್ಯೂಮೋಕೋನಿಯೋಸಿಸ್ ಅಂತಕ್ಕಂಥದ್ದು ಸೊ ವಾಟ್ ಈಸ್ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಅನ್ನೋದನ್ನ ನಾವು ಫಸ್ಟ್ ತಿಳ್ಕೊಬೇಕಾಗುತ್ತೆ ಆಮೇಲೆ ಇಲ್ಲಿಗೆ ಬರೋಣ ಸೊ ಡಿಸ್ಟ್ರಿಕ್ಟ್ ಮಿನರಲ್ ಫೌಂಡೇಶನ್ ಬಗ್ಗೆ ನೋಡೋದಾದ್ರೆ ಇದು ಪಿ ಎಂ ಕೆ ಕೆ ವೈ ಅಡಿಲಿ ಬರ್ತಕ್ಕಂಥದ್ದು ಅಂದರೆ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನಾ ಏನು ಹೇಳಿ ಕೇಂದ್ರ ಖನಿಜ ಕೇಂದ್ರ ಕ್ಷೇತ್ರ ಕಲ್ಯಾಣ ಯೋಜನಾ ಈ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಇದನ್ನು ನಾವು ನೋಡೋಣ ಫಸ್ಟು ಡಿಸ್ಟ್ರಿಕ್ಟ್ ಮೇರೋ ಫೌಂಡೇಶನ್ ಏನು ಅಂದರೆ ಇದು ಗಣಿ ಮತ್ತು ಖನಿಜದಲ್ಲಿ ಕೈಗಾರಿಕೆ ತಿದ್ದುಪಡಿ ಕಾಯ್ದೆ ಎರಡು ಸಾವಿರದ ಹದಿನೈದರ ಅಡಿಯಲ್ಲಿ ಇದನ್ನು ಸ್ಥಾಪನೆ ಮಾಡಿರತಕ್ಕಂಥದ್ದು ಸೊ ಹಾಗಾರೆ ತಿದ್ದುಪಡಿ ಮಾಡಿದ್ದಾರೆ ಅಂದರೆ ಈ ಎಂ ಎಂ ಡಿ ಆರ್ ಏನಿದೆ ಇದೆ ಇಲ್ಲಿ ನೋಡಿ ಇಲ್ಲಿ ಇದು ಸ್ಥಾಪನೆ ಆಗಿದ್ದು ಯಾವಾಗ ಹದಿನೈದರಲ್ಲಿ ತಿದ್ದುಪಡಿ ಮಾಡಿ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಅಂತ ಸ್ಥಾಪನೆ ಮಾಡಿದ್ರು ಆದ್ರೆ ಇದು ಎಂ ಎಂ ಡಿಆರ್ದ ಸ್ಥಾಪನೆ ಆಗಿದ್ದು ಅಂದ್ರೆ ಎಂ ಎಂ ಡಿ ಆರ್ ಮೈನ್ಸ್ ಅಂಡ್ ಮಿನರಲ್ಸ್ ಅಂಡ್ ಮೈನ್ಸ್ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಅಂತ ಹೇಳ್ಬೋದು ಸೊ ಡೆವಲಪ್ಮೆಂಟ್ ರೆಗ್ಯುಲೇಷನ್ ಅಂದ್ರೆ ಅಭಿವೃದ್ಧಿ ಮತ್ತು ನಿಯಂತ್ರಣ ಗಣಿ ಮತ್ತು ಖನಿಜಗಳ ಅಭಿವೃದ್ಧಿ ಮತ್ತು ನಿಯಂತ್ರಣ ಅಂತ ಕನ್ನಡದಲ್ಲಿ ಕರಿತೀವಿ ಇಲ್ಲಿ ಓಕೆ ಇದು ಸಾವಿರದ ಒಂಬೈನೂರ ಐವತ್ತೇಳ ತಿದ್ದುಪಡಿ ಮಾಡಿ ಡಿ ಎಮ್ ಎಫ್ ನಿಧಿನ ಮಾಡ್ತಾರೆ ಇದರ ಅರ್ಥ ಏನು ಅಂದ್ರೆ ಈಗ ಏನು ಅಂದ್ರೆ ಈ ಖನಿಜಗಳು ಮತ್ತೆ ಈ ಮೈನಿಂಗ್ ಎಲ್ಲಿ ನಡೀತಾ ಇರುತ್ತೆ ಎಲ್ಲಿ ದೊಡ್ಡ ದೊಡ್ಡ ಕನ್ಸ್ಟ್ರಕ್ಷನ್ ನಡೀತಾ ಇರುತ್ತೆ ಆ ಒಂದು ಪ್ರದೇಶದ ಜಿಲ್ಲೆ ಅಥವಾ ಆ ಪ್ರದೇಶದ ಸುತ್ತಮುತ್ತ ಗ್ರಾಮಗಳಿಗೆ ಎಫೆಕ್ಟ್ ಆಗ್ತವೆ ಏನು ಎಫೆಕ್ಟ್ ಆಗ್ತವೆ ಒಂದು ಪರಿಸರ ಹಾನಿ ಆಗ್ಬೋದು ಅವರ ಒಂದು ಆರೋಗ್ಯದಲ್ಲಿ ಎಫೆಕ್ಟ್ ಆಗ್ಬೋದು ಅವರಿಗೆ ಅಲ್ಲಿ ಕೆಲಸ ಮಾಡ್ತಿರೋರಿಗೆ ಎಫೆಕ್ಟ್ ಆಗ್ಬೋದು ಸೊ ಇವ್ರಿಗೆಲ್ಲ ಒಂದು ಕ್ಷೇಮಾಭಿವೃದ್ಧಿ ಅವರ ಒಂದು ಡೆವಲಪ್ಮೆಂಟ್ ಅವರ ಆರೋಗ್ಯಕ್ಕೆ ಅವರ ಶಿಕ್ಷಣಕ್ಕೆ ಅವರ ಒಂದು ಲೈವ್ಲಿಹುಡ್ಗೆ ಏನು ಬೇಕು ಆ ದುಡ್ಡು ಈ ಡಿಸ್ಟಿಕ್ಟ್ ಮಿನರಲ್ ಫಂಡಿಂದ ಬರ್ತಕ್ಕಂಥದ್ದು ಅದನ್ನ ಡಿ ಎಮ್ ಎಫ್ ಫಂಡ್ ಅಂತ ಕರಿತೀವಿ ಸೊ ಇದು ಆ ಪ್ರದೇಶದ ಕೆಲಸ ಮಾಡ್ತಕ್ಕಂಥ ಜನಗಳಿಗೆ ಆ ಪ್ರದೇಶದ ಸುತ್ತಮುತ್ತ ಎಫೆಕ್ಟ್ ಆಗಿರ್ತಕ್ಕಂಥ ಗ್ರಾ ಗ್ರಾಮಗಳಾಗಿರೋದು ಪ್ರದೇಶಗಳಿಗೆ ಸೀಮಿತವಾಗಿರ್ತಕ್ಕಂಥ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಇದು ಆ ಒಂದು ಸಂಬಂಧಿತ ಟ್ರಸ್ಟ್ ಮಾಡಿರ್ತಾರೆ ಅಲ್ಲಿ ಮುಖಾಂತರ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ ಸೊ ಇಲ್ಲಿ ಉದ್ದೇಶ ಏನು ಇದನ್ನ ನೋಡೋಕ್ಕಿಂತ ಮುಂಚೆ ಈ ಕಂಟೆಕ್ಸ್ಟ್ ಏನು ಅಂತ ಹೇಳ್ತೀನಿ ಬನ್ನಿ ಈ ಕಂಟೆಕ್ಸ್ಟ್ ಏನು ಇವಾಗ ನ್ಯೂಸಲ್ಲಿ ಏನಂತಂದ್ರೆ ರಾಜಸ್ಥಾನ ನ್ಯೂಮೋಕೋನೋಸಿಸ್ ಅಂತ ನಿಧಿನ ಮಾಡಿದೆ ಎಲ್ಲಿಂದ ದುಡ್ಡನ್ನ ಡಿ ಎಮ್ ಎಫ್ ಹಣದಿಂದ ತೆಗೆದು ಸಪರೇಟು ಇದಕ್ಕೆ ರೋಗಕ್ಕೆ ಅಂತಲೇ ಒಂದು ನಿಧಿ ಮಾಡಿದೆ ಇಲ್ಲಿ ಏನು ಅಂತಂದ್ರೆ ಆ ಕೆಲಸ ಮಾಡ್ತಕ್ಕಂಥ ಏನು ಕ್ವಾರಿಗಳಲ್ಲಿ ಕಲ್ನ ಕ್ವಾರಿಗಳು ಮತ್ತೆ ಬೇರೆ ಬೇರೆ ಒಂದು ಮೈನ್ಸ್ಗಳಲ್ಲಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಸಿಲಿಕಾ ಮಣ್ಣಿನ ಧೂಳು ಕಲ್ಲಿದ್ದಲು ಧೂಳು ಈ ರೀತಿ ಮಾಡಿ ಅವರ ಆರೋಗ್ಯ ಮೇಲೆ ಪರಿಣಾಮ ಬೀರಿ ಏನಾಗುತ್ತೆ ಅಂದರೆ ಅವ್ರಿಗೆ ಸಿಲಿಕೋಸಿಸ್ ಮತ್ತು ಕಲ್ಲಿದ್ದನ ಕಾರ್ಮಿಕರಿಗೆ ನಿಮೋಕೊನೋಸಿಸ್ ಅಂತಕ್ಕಂಥದ್ದು ಒಂದು ರೋಗ ಬರುತ್ತೆ ಅದಕ್ಕೋಸ್ಕರ ಎಸ್ಪೆಷಲಿ ಈ ರೋಗ ಬಂದಿರೋರಿಗೆ ದುಡ್ಡು ಕೊಡಬೇಕು ಅವರ ಆರೋಗ್ಯ ನೋಡ್ಕೋಬೇಕು ಅಂತೇಳಿ ರಾಜಸ್ಥಾನ ಮಾಡಿರ್ತಕ್ಕಂಥದ್ದು ಇದು ಕಂಟೆಸ್ಟು ಸೊ ನಾವು ಡಿ ಎಮ್ ಎಫ್ ಫಂಡ್ ಯಾವಾಗಾಯಿತು ಅನ್ನೋದು ನೋಡಿದ ಎರಡು ಸಾವಿರದ ಹದಿನೈದು ಅಂಡರ್ ಏನೋ ಈ ಮಿನರಲ್ಸ್ ಆ್ಯಂಡ್ ಖನಿಜ ಗಣಿ ಖನಿಜ ಅಭಿವೃದ್ಧಿ ಮತ್ತು ನಿಯಂತ್ರಣ ಕಾಯ್ದೆಯ ತಿದ್ದುಪಡಿ ಮುಖಾಂತರ ಮಾಡಿದ್ವಿ ಆದರೆ ಈ ಫಂಡ್ ಅಂತ ಏನು ಹೇಳಿದ್ವಲ್ಲ ಈಗ ನಾವು ನ್ಯೂಮೋನಿಕೋಸಿಸ್ ಫಂಡ್ ಮಾಡಿದ್ರು ಎಲ್ಲಿಂದ ಡಿಸ್ಟ್ರಿಕ್ಟ್ ಮಿರಲ್ ಫೌಂಡೇಶನ್ ಇಂದ ಹಾಗರೆ ಡಿಸ್ಟ್ರಿಕ್ಟ್ ಮಿರಲ್ ಫೌಂಡೇಶನ್ ಫಂಡ್ ಏನಿದೆ ಅದರದ್ದು ಉದ್ದೇಶ ಏನು ಹೆಂಗ್ ಬಳಸ್ತಾರೆ ಅಂತಂದರೆ ಇಲ್ಲಿ ನೋಡಿ ನಾನು ನಿಮ್ಗೆ ಹೇಳಿದೆ ಅದ್ರ ಮೇಲೆ ಪರಿಣಾಮ ಬೀರೋ ವ್ಯಕ್ತಿ ಪ್ರದೇಶಕ್ಕೆ ಲಾಭಕ್ಕೆ ರಾಜ್ಯ ಸರ್ಕಾರ ಸೂಚಿಸ್ ಸೂಚಿಸುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗತ್ತೆ ಇದು ವಿಧಾನ ಇದೆಯಲ್ಲ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರುತ್ತೆ ಎಕ್ಸಾಂಪಲ್ ಕೇಳ್ತಾರೆ ಡಿಸ್ಟ್ರಿಕ್ಟ್ ಮಿನಲ್ ಫಂಡ್ ಯಾವ ಅಂಡಲ್ ಬರುತ್ತೆ ಜಿಲ್ಲಾ ಮಟ್ಟದಲ್ಲ ರಾಜ್ಯದ ಸರ್ಕಾರದ ಅಧಿಕಾರ ಅಥವಾ ರಾಷ್ಟ್ರದ ಅಧಿಕಾರ ಅಡಿಯಲ್ಲಿ ಬರುತ್ತಾ ಅಂತ ಇದು ರಾಜ್ಯ ಸರ್ಕಾರ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಇಲ್ಲಿ ಈ ಡಿಸ್ಟ್ರಿಕ್ಟ್ ಮಿನರಲ್ ಫಂಡ್ ಏನಿದೆಯಲ್ಲ ಅದು ಪಿ ಎಮ್ ಕೆ ಕೆ ವೈ ಅಂಡಿ ಅಡೀಲಿ ಮಾಡಿರ್ತಕ್ಕಂಥದ್ದು ಪಿ ಎಮ್ ಕೆ ಕೆ ವೈ ಅಡಿಲಿ ಮಾಡಿರ್ತಕ್ಕಂಥದ್ದು ಅಂದರೆ ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಮಾರ್ಗಸೂಚಿಗಳ ಮುಖಾಂತರ ಇದನ್ನ ಬಿಡುಗಡೆ ಮಾಡಿರೋದು ಇಲ್ಲಿ ಮುಖ್ಯವಾಗಿ ಪಾಯಿಂಟ್ ಏನಂದರೆ ಇಲ್ಲಿದೆ ನೋಡಿ ಸಿಕ್ಸ್ಟಿ ಪರ್ಸೆಂಟ್ ಆಫ್ ಹಣ ಇದೆಯಲ್ಲ ಅದನ್ನು ನಾವು ಹೆಚ್ಚಿನ ಆದ್ಯತೆ ಪ್ರದೇಶಗಳಿಗೆ ಬಳಸಬೇಕಾಗುತ್ತೆ ಇನ್ನು ತರ್ಟಿ ಪರ್ಸೆಂಟು ಅಥ್ ಬೇರೆ ಪ್ರದೇಶಕ್ಕೆ ಬಳಸ್ಕೋಬೋದು ಟೆನ್ ಪರ್ಸೆಂಟು ಅವ್ರಿಗೆ ಇಷ್ಟ ಬಂದಾಗ ಬಳಸ್ಕೋಬೋದು ಇಲ್ಲಿ ಸಿಕ್ಸ್ಟಿ ಪರ್ಸೆಂಟು ಹೆಚ್ಚಿನ ಆದ್ಯತೆ ಅಂದ್ರೇನು ಯಾವುದು ಅದು ಆದ್ಯತೆ ಇದು ಯಾವುದು ಅಂದರೆ ಕುಡಿಯೋ ನೀರಿಗೆ ಬಳಸಬೇಕಾಗುತ್ತೆ ಆರೋಗ್ಯ ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ ಅಂದರೆ ಆ ಪ್ರದೇಶದ ಜನ ಇಲ್ದ ಇರೋರಿಗೆ ಶಿಕ್ಷಣಕ್ಕೆ ಜೀವನೋಪಾಯ ಕೌಶಲಾಭಿವೃದ್ಧಿ ವಯಸ್ಸಾದ ಮತ್ತು ಅಂಗಕರ ಕಲ್ಯಾಣ ಮತ್ತು ನೈರ್ಮಲ್ಯ ಈ ಪ್ರಮುಖ ಈ ಆರರಿಂದ ಏಳು ಏನಿದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಸೊ ಈ ಏಳರಿಂದ ಎಂಟು ಏನಿದೆ ಇಷ್ಟು ಒಂದು ಇದಕ್ಕೆ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟ್ನ ಬಳಸಬೇಕಾಗುತ್ತೆ ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಒಂದು ವ್ಯವಸ್ಥೆಗೆ ಬಳಸ್ಕೋಬೋದು ಇದು ಕಾನೂನಲ್ಲಿ ಇರ್ತಕ್ಕಂಥದ್ದು ಅಂಡರ್ ಡಿಸ್ಟ್ರಿಕ್ ಮಿನರಲ್ ಫೌಂಡ್ ಫಂಡ್ ಫಂಡ್ ಏನಿದೆ ಅದರಲ್ಲಿ ಇರ್ತಕ್ಕಂಥದ್ದು ಸೊ ಹಾಗಾದ್ರೆ ಇದು ಪ್ರಧಾನಮಂತ್ರಿ ಖನಿಜ ಕ್ಷೇತ್ರ ಕಲ್ಯಾಣ ಯೋಜನೆ ಅಡಿ ಬರುತ್ತೆ ಅಂತ ಹೇಳಿದೆ ಸೊ ಹಾಗಂದ್ರೆ ಏನು ಅಂತ ನೋಡೋದಾದ್ರೆ ಇದು ಜಿಲ್ಲಾ ಖನಿಜ ಫೌಂಡೇಶನ್ ಉತ್ಪಾದಿಸುವ ಹಣವನ್ನು ಬಳಸಿಕೊಂಡು ಕೈಗಾರಿಕಾ ಸಂಬಂಧಿತ ಕಾರ್ಯಾಚರಣೆಗಳಿಗೆ ಬಳಸುತ್ತಿರುವ ಪ್ರದೇಶಗಳು ಮತ್ತು ಜನರ ಕಲ್ಯಾಣಕ್ಕಾಗಿ ಒಂದು ಕಾರ್ಯಕ್ರಮ ಸೊ ಇದರ ಉದ್ದೇಶ ಏನು ಅಂತಂದ್ರೆ ಯೋಜನೆ ಉದ್ದೇಶ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಅಸ್ತಿತ್ವದಲ್ಲಿರುವ ಯೋಜನೆಗಳು ಯಾವುದೇ ಆಗಲಿ ಯೋಜನೆಗಳು ಖನಿಜ ಈಗ ಖನಿಜ ಮೈನ್ಸ್ ಆಗಿರ್ಬೋದು ರಾಜ್ಯ ಸರ್ಕಾರದಲ್ಲಿ ಆಗಿರ್ಬೋದು ಅಥವಾ ಬೇರೆ ಇದು ಅಥವಾ ಈ ನಾವು ಹೈಡ್ರೋಕಾರ್ಬನ್ಸ್ ಎಕ್ಸ್ಪ್ಲೋರೇಷನ್ ಅಂತ ಏನು ಕರಿತೀವಿ ರಾ ರಾಷ್ಟ್ರದ ಅಡಿಲಿ ಬರ್ತಕ್ಕಂಥದ್ದು ಹೈಡ್ರೋಕಾರ್ಬನ್ಸ್ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ನ ತೆಗೆಯತಕ್ಕಂಥದ್ದು ಸೊ ಇಂಥ ಮೈನ್ಸ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಅವರ ಅಭಿವೃದ್ಧಿ ಮತ್ತು ಕಲ್ಯಾಣ ಯೋಜನೆಗಳಿಗೆ ಮೀಸಲಿಡ್ತಕ್ಕಂಥದ್ದು ಗಣಿಗಾರಿಕೆ ಸಮಯದಲ್ಲಿ ನಂತರದಲ್ಲಿ ಮತ್ತು ಗಣಿಗಾರಿಕೆ ಜಿಲ್ಲಿನ ಜನರ ಪರಿಸರ ಆರೋಗ್ಯ ಮತ್ತು ಸಾಮಾಜಿಕ ಆರ್ಥಿಕತೆ ಮೇಲೆ ಏನು ಪರಿಣಾಮ ಬೀಳುತ್ತೆ ಅದನ್ನು ಕಮ್ಮಿ ಮಾಡಲು ತಗ್ಗಿಸಲು ಈ ಪ್ರಧಾನಮಂತ್ರಿ ಕೃಷಿ ಏನು ಖನಿಜ ಕಲ್ಯಾಣ ಯೋಜನೆ ಇರ್ತಕ್ಕಂಥದ್ದು ಈ ಗಣಿಗಾರಿಕೆಯಲ್ಲಿ ಪ್ರದೇಶಗಳಲ್ಲಿ ಪೀಡಿತ ಜನರಿಗೆ ದೀರ್ಘಕಾಲಿಕ ಸುಸ್ಥಿರ ಜೀವನೋಪ ಜೀವನೋಪಾಯನ ಖಚಿತಪಡಿಸುತ್ತೆ ಈ ಒಂದು ಯೋಜನೆ ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ನಾವು ಏನು ಅಂದರೆ ಒಂದು ರಾಜಸ್ಥಾನ ನ್ಯೂಮೋನಿಕ್ಸ್ ಅಂತ ಮಾಡ್ತು ಆದರೆ ಇಲ್ಲಿ ಛತ್ತೀಸ್ಗಢ ಇದೆಯಲ್ಲ ಛತ್ತೀಸ್ಗಢ ಸರ್ಕಾರ ಎರಡು ಸಾವಿರದ ಹದಿನೈದರಲ್ಲಿ ಜಿಲ್ಲಾ ಖನಿಜ ಪ್ರತಿಷ್ಠಾನ ಟ್ರಸ್ಟ್ ಅಂತ ತಿದ್ದುಪಡಿ ಮಾಡಿದೆ ಯಾಕೆಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳ್ದು ರಾಜ್ಯ ಸರ್ಕಾರದ ಉಸ್ತುವಾರಿ ಬರ್ತಕ್ಕಂಥದ್ದು ಸೊ ರಾಜ್ಯ ಸರ್ಕಾರ ಈ ಒಂದು ಏನು ತಿದ್ದು ಯೋಜನೆ ಇದೆ ಅದನ್ನ ತಿದ್ದುಪಡಿ ಮಾಡಿಕೊಂಡು ತಮ್ಮ ಒಂದು ಇದಕ್ಕೆ ಇನ್ನೂ ಎಕ್ಸ್ಟ್ರಾ ಬೇಕರ್ ಸೇರಿಸ್ಕೊಂಡು ಇಂಪ್ಲಿಮೆಂಟೇಷನ್ ಮಾಡಬಹುದು ಹಾಗಾದರೆ ಇಲ್ಲಿ ಈ ಜನರಿಗೋಸ್ಕರ ಛತ್ತೀಸ್ಗಢ ಏನು ಮಾಡಿದೆ ಇದು ಮೊದಲನೆಯ ಒಂದು ರಾಜ್ಯ ಈ ಒಂದು ಯೋಜನೆಯನ್ನು ತಿದ್ದುಪಡಿ ತಂದು ಮಾಡಿರ್ತಕ್ಕಂಥದ್ದು ಸೊ ಇದ್ರ ಹಿಂದೆ ನೋಡಿದ್ರೆ ಛತ್ತೀಸ್ಗಢ ಜುಲೈ ಎರಡ್ ಸಾವಿರದ ಹತ್ತೊಂಬತ್ತರ ಡಿ ಎಂ ಎಫ್ ನಿಯಮಗಳನ್ನು ತಿದ್ದುಪಡಿ ಮಾಡಿದ ಮೊದಲ ರಾಜ್ಯ ಏನು ಹೊಸ ನಿಯಮಗಳು ಅಂದ್ರೆ ಹತ್ತು ಗ್ರಾಮ ಸಭಾ ಸದಸ್ಯರನ್ನು ನೇರವಾಗಿ ಗಣಿಗಾರಿಕೆ ಪೀಡಿತ ಪ್ರದೇಶಗಳಿಂದ ಡಿ ಎಂ ಎಫ್ ಆಡಳಿತ ಮಂಡಳಿ ಸೇರಿಸಲು ಆದೇಶ ನೀಡಿದೆ ಅಂದ್ರೆ ಡಿ ಎಂ ಎಫ್ ಆಡಳಿತ ಮಂಡಳಿಯ ಅಡ್ಮಿನಿಸ್ಟ್ರೇಟಿವ್ ಕೌನ್ಸಿಲ್ ಏನಿರುತ್ತೆ ಅಲ್ಲಿಗೆ ಹತ್ತು ಆ ಎಲ್ಲಿ ಏನು ಗಣಿಗಾರಿಕೆ ನಡೆಯುತ್ತೆ ಅಲ್ಲಿನ ಗ್ರಾಮದ ಹತ್ತು ಸದಸ್ಯರನ್ನು ನೇಮಕ ಮಾಡ್ತಕ್ಕಂಥದ್ದು ಮತ್ತೆ ಪರಿಶಿಷ್ಟ ಪ್ರದೇಶದಲ್ಲಿ ಕನಿಷ್ಠ ಐವತ್ತರಷ್ಟು ಗ್ರಾಮ ಸಭಾ ಸದಸ್ಯರನ್ನು ಪರಿಶಿಷ್ಟ ಪಂಗಡ ಸದಸ್ಯರಾಗಿರಬೇಕು ಅಂದ್ರೆ ಆ ಕೌನ್ಸಿಲ್ನಲ್ಲಿ ಫಿಫ್ಟಿ ಪರ್ಸೆಂಟ್ ಜನ ಪರಿಶಿಷ್ಟ ಪ್ರದೇಶದ ಜಾಗದಲ್ಲಿ ಏನಾದ್ರು ಈ ಗಣಿಗಾರಿಕೆ ನಡೀತಿದ್ರೆ ಅಲ್ಲಿಯ ಒಂದು ಗ್ರಾಮದ ಪರಿಶಿಷ್ಟ ಪಂಗಡದವನ್ನ ಐವತ್ತು ಪರ್ಸೆಂಟ್ ಎಷ್ಟು ಜನ ಸೇರಿಸ್ಕೋಬೇಕು ಜೊತೆಗೆ ಉತ್ತಮ ಸಾರ್ವಜನಿಕ ಹೊಣೆಗಾರಿಕೆಯನ್ನು ಖಚಿತಪಡಿಸ್ಕೊಳ್ಳೋದು ಎರಡು ಹಂತದ ಸಾಮಾಜಿಕ ಲೆಕ್ಕಾಚಾರ ಅಂದ್ರೆ ಇಲ್ಲಿ ಆಡಿಟಿಂಗು ಕೂಡ ನಡೆಯುತ್ತೆ ಎರಡು ಹಂತದಲ್ಲಿ ಆಡಿಟಿಂಗ್ ನಡೆಯುತ್ತೆ ಮತ್ತೆ ಪಂಚವಾರ್ಷಿಕ ಯೋಜನೆಗೆ ನಿಬಂಧನೆಗಳನ್ನು ಸಹ ಇದರಲ್ಲಿ ಪರಿಚಯ ಮಾಡಲಾಗಿದೆ ಅಂದರೆ ಇಲ್ಲಿ ಮೂರನೇ ವ್ಯಕ್ತಿಯಿಂದ ಕೂಡ ಪರಿಚಲನೆ ಪರಿಶೀಲನೆ ಕೂಡ ಮಾಡಬಹುದು ಅಂದರೆ ಇದು ಸರಿಯಾಗಿ ಆಗ್ತಿದೆಯೋ ಇಲ್ವೋ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಅಡ್ಮಿನಿಸ್ಟ್ರೇಟಿವ್ ಥರ್ಡ್ ಪರ್ಸನ್ ಎನ್ಕ್ವೈರಿ ಅಂತ ಕರಿತೀವಲ್ಲ ಅದ್ರ ಮುಖಾಂತರ ಮಾಡ್ಬೋದು ಅಂದರೆ ಇದೆಲ್ಲ ಮಾಡಿರೋದು ಜನರ ಒಂದು ಸುಸ್ಥಿರ ಜೀವನೋಪಾಯಕ್ಕೆ ಮತ್ತು ಅಲ್ಲಿನ ಅರಣ್ಯಗಳ ಹಕ್ಕುಗಳು ಹೊಂದಿರೋವರೆಗೆ ಪ್ರೋತ್ಸಾಹ ಕೊಡೋಕ್ಕೆ ಆದ್ಯತೆಯ ವಿಷಯವಾಗಿ ಇದನ್ನ ಕರೆ ಪರಿಗಣಿಸೋಕ್ಕೆ ಇದು ಒಂದು ಅಮೆಂಡ್ಮೆಂಟ್ ಮಾಡಿರ್ತಕ್ಕಂಥದ್ದು ಅದು ಛತ್ತೀಸ್ಗಢ ಸರ್ಕಾರ ಸೊ ನಾವು ಈ ಒಂದು ಯೋಜನೆ ಅಡಿ ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊ ತೊಗೊಂಡಿದ್ದೀವಿ ಎಲ್ಲಿ ಮೊದಲು ಇದನ್ನು ತಿದ್ದುಪಡಿ ಮಾಡಿ ಛತ್ತೀಸ್ಗಢ ಈಗ ರಾ ರಾಜಸ್ಥಾನದಲ್ಲಿ ನ್ಯೂಮೋನಿಯೋ ಕಾಲಿಸ್ ಅಂತ ಒಂದು ಫಂಡ್ ಮಾಡಿದ್ದಾರೆ ಡಿ ಎಮ್ ಎಫ್ ಫಂಡ್ನ ಅಡಿಯಲ್ಲಿ ಡಿ ಎಮ್ ಎಫ್ ಫಂಡ್ ಅಂದ್ರೇನು ಅದು ಯಾವಾಗ ಬಂತು ಎರಡು ಸಾವಿರದ ಹದಿನೈದು ಸೊ ಇದು ಯಾವ ಒಂದು ಯೋಜನೆ ಅಡಿಯಲ್ಲಿದೆ ಆ ಯೋಜನೆ ಉದ್ದೇಶವೇನು ಕಂಪ್ಲೀಟ್ ಇನ್ಫಾರ್ಮೇಷನ್ ನಮಗೆ ಈ ವಿಡಿಯೋಲಿ ಸಿಕ್ಕಿದೆ ಸ್ನೇಹಿತರೆ ನೆಕ್ಸ್ಟು ಮಿನಿಸ್ಟ್ರಿ ಆಫ್ ಪವರ್ ವೆರಿ ಇಂಪಾರ್ಟೆಂಟ್ ಇದು ಏನು ಮಿನಿಸ್ಟ್ರಿ ಆಫ್ ಪವರ್ ಅಂದ್ರೆ ವಿದ್ಯುತ್ ಸಚಿವಾಲಯ ಅಂತ ಕರಿತೀವಿ ಇಲ್ಲಿ ಉಜಾಲ ಅಂತ ಸ್ಕೀಮ್ ಇದೆ ಏನು ಉಜಾಲ ಅಂದ್ರೆ ಉನ್ನತ್ ಜ್ಯೋತಿ ಉಜಾಲ ಅಂದ್ರೆ ಉನ್ನತ್ ಜ್ಯೋತಿ ಬೈ ಅಫೋರ್ಡಬಲ್ ಎಲ್ ಇ ಡಿಸ್ ಫಾರ್ ಆಲ್ ಅಂದ್ರೆ ಎಲ್ಲರಿಗೂ ಕೈಗೆಟುವ ಎಲ್ ಇ ಡಿಗಳು ಅಂತಕ್ಕಂಥ ಒಂದು ಉನ್ನತ್ ಜ್ಯೋತಿ ಯೋಜನೆ ಇದು ಕೇಂದ್ರದ ಶೂನ್ಯ ಸಬ್ಸಿಡಿ ಅಂದ್ರೆ ಕೇಂದ್ರದ ಶೂನ್ಯ ಸಬ್ಸಿಡಿ ಅಡಿಯಲ್ಲಿ ಎಲ್ಲರಿಗೂ ಕೈಗೆಟುವ ಎಲ್ ಇ ಡಿಗಳು ಯೋಜನೆ ಇರತಕ್ಕಂಥದ್ದು ಇದು ಐದನೇ ವಾರ್ಷಿಕೋತ್ಸವನ ಸೆಲೆಬ್ರೇಟ್ ಮಾಡ್ಕೊತಾ ಇದೆ ಐದು ವರ್ಷ ಆಯಿತು ಯೋಜನೆ ಬಂತು ಸೊ ಐದು ವರ್ಷ ಆಯಿತು ಅಂತಂದ್ರೆ ಇದು ಯಾವಾಗ ಬಂತು ಅಂತ ಅನ್ನೋದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾ ಎಸ್ ಬಂತು ಅಂತ ಹೇಳಿ ಜೊತೆಗೆ ಎಲ್ ಇ ಡಿ ಸ್ಟ್ರೀಟ್ ಲೈಟಿಂಗ್ ನ ನ್ಯಾಷನಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಎಲ್ ಇ ಡಿ ಸ್ಟ್ರೀಟ್ ಲೈಟಿಂಗ್ ನ್ಯಾಷನಲ್ ಪ್ರೋಗ್ರಾಮ್ ಅಂತಕ್ಕಂಥದ್ದು ಕೂಡ ಇಂಪ್ಲಿಮೆಂಟ್ ಮಾಡಿದ್ರು ಸೊ ಇದೆಲ್ಲ ನಾವು ನೋಡೋಣ ವಾಟ್ ಈಸ್ ಜ್ಯೋತಿ ಮತ್ತೆ ಉಜಾಲ ಯೋಜನೆ ಅಂದ್ರೇನು ಎಲ್ ಇ ಡಿ ಸ್ಟ್ರೀಟ್ ಲೈಟಿಂಗ್ ನ್ಯಾಷನಲ್ ಪ್ರೋಗ್ರಾಮ್ ಅಂದ್ರೇನು ಇದೆಲ್ಲ ನಾವು ತಿಳ್ಕೊಳ್ಳೋಣ ಸೊ ಇಲ್ಲಿ ಉಜಾಲ ಯೋಜನೆ ಬಗ್ಗೆ ನಾವು ನೋಡೋದಾದ್ರೆ ಉಜಾಲ ಅಂದ್ರೇನು ಅಂದರೆ ಈ ಎಲ್ ಇ ಡಿ ಬಲ್ಬ್ಗಳನ್ನ ಮಾಡೋದ್ರಿಂದ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಒಂದು ನಾವು ಕನ್ಸ್ಯೂಮ್ ಮಾಡ್ತಕ್ಕಂಥ ಪವರ್ನ ಲೆಸ್ ಅಂದರೆ ಲೆಸ್ ಕನ್ಸಮ್ಷನ್ ಆಗುತ್ತೆ ಅಂದರೆ ಕಮ್ಮಿ ಎಲೆಕ್ಟ್ರಿಸಿಟಿ ಕನ್ಸ್ಯೂಮ್ ಮಾಡಿಕೊಳ್ಳುತ್ತೆ ಅದು ವಿದ್ಯುತ್ನ ಇದು ವಿದ್ಯುತ್ ಉಪಕರಣಗಳನ್ನು ದಕ್ಷ ಬೆಳಕನ್ನು ಕೊಡುತ್ತೆ ಜೊತೆ ವಿದ್ಯುತ್ನ ಕಮ್ಮಿ ಯೂಸ್ ಮಾಡಿಕೊಡುತ್ತೆ ನಮ್ಮ ಪರಿಸರ ಕೂಡ ರಕ್ಷಣೆ ಮಾಡುತ್ತೆ ಬೇರೆ ಇನ್ಕ್ಯಾಂಡಸೆಂಟ್ ಬಲ್ಪ್ಸ್ಗಳಾಗಿರ್ಬೋದು ಅಲ್ಲಿ ಮರ್ಕ್ಯೂರಿ ವೇಪರ್ಸ್ ಬಿಡುಗಡೆ ಆಗುತ್ತೆ ಮೊದಲು ಉಪಯೋಗಿಸ್ತಕ್ಕಂಥ ಫ್ಲೋರ ಇದು ಸಾರಿ ಇನ್ಕಾಂಡಸೆಂಟ್ ಫ್ಲೋರಸೆಂಟ್ ನಾವು ಸಿ ಎಫ್ ಎಲ್ ಅಂತ ಕರಿತೀವಲ್ಲ ಅದ್ರಲ್ಲಿ ಮರ್ಕ್ಯೂರಿಸಿಂದ ಬಿಡುಗಡೆ ಆಗುತ್ತೆ ಇನ್ಕಾಂಡಸೆಂಟ್ ಬಲ್ಪು ಅದಂತೂ ತುಂಬ ಕನ್ಸ್ಯೂಮ್ ಮಾಡುತ್ತೆ ಸೊ ಈ ರೀತಿ ಈ ಬಲ್ಪ್ಗಳನ್ನ ನಾವು ಕಮ್ಮಿ ಮಾಡಿ ನಾವು ಸೊ ಕಮ್ಮಿ ಮಾಡಿ ಈ ಎಲ್ ಇ ಡಿ ಬಳಸೋದ್ರಿಂದ ಏನಾಗುತ್ತೆ ಯಾವ ಕೆಮಿಕಲ್ ರಿಯಾಕ್ಷನು ಅಂದರೆ ನಮ್ಮ ಪರಿಸರಕ್ಕೆ ಎಫೆಕ್ಟ್ ಆಗೋಲ್ಲ ಮತ್ತು ಇದನ್ನ ಈಸಿಯಾಗಿ ಡಿಕಂಪೋಸ್ ಮಾಡ್ಬೋದು ಈಗ ಎಲ್ ಇ ಡಿ ಬಲ್ಪ್ ಬರ್ನ್ ಆಯಿತು ಅಂತ ಇಟ್ಕೊಳ್ಳಿ ಹೋಯ್ತು ಅದರದ್ದು ಕೆಪಾಸಿಟಿ ಹೋಯ್ತು ಬರ್ನ್ ಆಯಿತು ಅದನ್ನ ಪರಿಸರಕ್ಕೆ ಡಿಕಂಪೋಸ್ ಮಾಡೋಕ್ಕೆ ಏನಾಗುತ್ತೆ ಈಸಿ ಆಗುತ್ತೆ ಪರಿಸರಕ್ಕೆ ಎಫೆಕ್ಟ್ ಆಗೋಲ್ಲ ಒಂದು ಉದ್ದೇಶ ಇನ್ನೊಂದು ಇದನ್ನ ಯಾರನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅಂದರೆ ಇದನ್ನು ಮಾಡೋರು ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಅಂತ ಕರಿತೀವಿ ಈ ಎನರ್ಜಿ ಎಫಿಶಿಯನ್ಸಿ ಸರ್ವಿಸ್ ಲಿಮಿಟೆಡ್ ಇ ಇ ಎಸ್ ಎಲ್ ಅಂತಕ್ಕಂಥದ್ದು ನೆನ್ಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಕೇಳ್ತಾರೆ ಹೆಂಗೆ ಕೇಳ್ತಾರೆ ಅಂದರೆ ಈ ಉಜಾಲನ ಇಂಪ್ಲಿಮೆಂಟೇಷನ್ ಮಾಡೋರು ಯಾರು ಅಂದ್ಬಿಟ್ಟು ನಿಮಗೆ ಇ ಇ ಎಸ್ ಎಲ್ ಕೊಟ್ಟಿರ್ತಾರೆ ಎನರ್ಜಿ ಎಫಿಷಿಯೆನ್ಸಿ ಬ್ಯೂರೋ ಇ ಬಿ ಅಂತ ಕೊಡ್ತಾರೆ ಇ ಬಿನ ಕನ್ಫ್ಯೂಸ್ ಮಾಡ್ಕೊಬಿಡಿ ಎನರ್ಜಿ ಎಫಿಷಿಯನ್ಸಿ ಬ್ಯೂರೋ ಇರೋದು ನಮ್ಮ ಬೇರೆ ಬೇರೆ ಬಿಲ್ಡಿಂಗ್ಗಳಲ್ಲಿ ಬೇರೆ ಬೇರೆ ಇದರಲ್ಲಿ ಎನರ್ಜಿನ ಎಫಿಷಿಯನ್ಸಿ ಅಂದರೆ ಅದನ್ನು ಕಮ್ಮಿ ಯೂಸ್ ಮಾಡೋಕ್ಕೆ ಏನೇನೆಲ್ಲ ನಾವು ಅಳವಡಿಸ್ಕೊಬೋದು ಯಾವ ರೀತಿ ನಮ್ಮ ಪ್ಲಾನಿಂಗ್ ಮಾಡ್ಬೋದು ಯಾವ ರೀತಿ ಸರ್ಕ್ಯೂಟ್ಸ್ನ ಇದು ಮಾಡ್ಬೋದು ಎಂಥ ರೀತಿ ಇಕ್ವಿಪ್ಮೆಂಟ್ನ ಬಳಸಬೇಕು ಇದನ್ನ ಹೇಳೋದು ಎನರ್ಜಿ ಎಫಿಷಿಯನ್ಸಿ ಬ್ಯೂರೋ ಈ ಎಲ್ ಇ ಡಿ ಬಗ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಕ್ಕಂಥ ಒಂದು ಯಾವುದು ಏಜೆನ್ಸಿ ಅಂದರೆ ಇ ಇ ಎಸ್ ಎಲ್ ಅಂದರೆ ಎನರ್ಜಿ ಎಫಿಶಿಯೆನ್ಸಿ ಸರ್ವಿಸ್ ಲಿಮಿಟೆಡ್ ಅಂತ ಇಲ್ಲಿ ನೋಡಿ ಇಲ್ಲಿದೆ ಸೊ ನೆನಪಿಟ್ಕೊಳ್ಳಿ ಎಕ್ಸಾಂಪಲ್ ಕೇಳಿದ್ರೆ ಇದಕ್ಕೆ ಟಿಕ್ ಆಗಬೇಕಾಗುತ್ತೆ ಉಜಾಲ ಸ್ಕೀಮ್ ಬಗ್ಗೆ ಕೇಳಿದ್ರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಪ್ರತಿ ಮನೆಗೂ ಎಲ್ ಇ ಡಿ ಬಲ್ಪ್ಗಳನ್ನು ಸರ್ಕಾರ ಕೊಡೋದು ಇದರ ಉದ್ದೇಶ ಇದರಿಂದ ಏನಾಗುತ್ತೆ ಅಂದರೆ ನಿವ್ವಳ ಏನು ಅಂದರೆ ನೆಟ್ ವಿದ್ಯುತ್ ಉತ್ಪಾದನೆ ಮಾಡ ಬಳಕೆ ಮಾಡ್ಕೋತೀವಿ ಅದರದ್ದು ಕಮ್ಮಿ ಆಗುತ್ತೆ ಜೊತೆಗೆ ದರನು ಕಮ್ಮಿ ಆಗುತ್ತೆ ಮತ್ತೆ ಇಂಗಾದ ಹೊರಸುಸುಕ ಪ್ರಮಾಣ ಸಹ ಪರಿಶೀಲಿಸ್ಬೋದು ಇದರಿಂದ ಕಮ್ಮಿ ಆಗುತ್ತೆ ಅಂತ ಅರ್ಥ ಇದು ಮುಖ್ಯ ಉದ್ದೇಶ ಉಜಾಲ ಸ್ಕೀಮ್ದು ಮತ್ತೆ ಎಸ್ ಎಲ್ ಎನ್ ಪಿ ಎಸ್ ಎಲ್ ಎನ್ ಯ ಉದ್ದೇಶ ಏನು ಬಗ್ಗೆ ಎಸ್ ಎಲ್ ಎನ್ ಪಿ ಅಂದ್ರೇನು ಅಂದರೆ ಸ್ಟ್ರೀಟ್ ಲೈಟ್ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಕರಿತೀವಿ ನಾನು ನಿಮ್ಗೆ ಹೇಳಿದೆ ಸ್ಟ್ರೀಟ್ ಲೈಟ್ ನ್ಯಾಷನಲ್ ನ್ಯಾಷನಲ್ ಪ್ರೋಗ್ರಾಮ್ ಏನು ಮಾಡಿದ್ದಾರೆ ಅದರ ಉದ್ದೇಶ ಇದೆ ಎರಡು ಸಾವಿರದ ಹದಿನೈದರಲ್ಲಿ ಬಂದಿರತಕ್ಕಂಥದ್ದು ಅದರ ಉದ್ದೇಶ ಏನು ಅಂದರೆ ಭಾರತದಲ್ಲಿ ನಿಮಗೆ ಹಳೆಯ ಒಂದು ಸ್ಟ್ರೀಟ್ ಲೈಟ್ಗಳು ನೋಡ್ರೆ ನಿಮ್ಗೆ ಗೊತ್ತಾದ ಮರ್ಕಿರಿ ವೇಪರ್ ಲ್ಯಾಪ್ಸು ಆಲೋಜನ್ ಲ್ಯಾಂಪ್ಸ್ಗಳು ಆಗ್ತಾಯಿದ್ರು ಸೊ ಅದು ತುಂಬ ಕನ್ಸಂಪ್ಷನ್ ಲೈಟ್ ಅಂತ ಪವರ್ ನಮ್ಮ ಮನೆಗೆಲ್ಲ ಏನು ಬಳಸ್ತೀವಿ ಅದಕ್ಕಿಂತ ಜಾಸ್ತಿ ಕನ್ಸಂಪ್ಷನ್ ಮಾಡುತ್ತೆ ಅದರಿಂದ ಅದನ್ನೆಲ್ಲ ರಿಪ್ಲೇಸ್ ಮಾಡಬೇಕು ಭಾರತದಲ್ಲಿ ಐನೂರಕ್ಕೆ ಹೆಚ್ಚು ನಗರಗಳಲ್ಲಿ ಐವತ್ತು ಲಕ್ಷಕ್ಕೂ ಹೆಚ್ಚು ಬೀದಿ ದೀಪಗಳನ್ನು ಬದಲಿಸುವ ಕಾರ್ಯಕ್ರಮ ಅಂದರೆ ಒಂದು ಸ್ಟ್ರೀಟ್ ಲೈಟ್ಗೂ ನಾವು ಎಲ್ ಇ ಡಿನ ಯೂಸ್ ಮಾಡಬೇಕು ಅಂತೇಳಿ ಇದು ಮುನ್ನೂರ ನೂರ ಮೂವತ್ತೈದು ಕೋಟಿ ಕಿಲೋಬ್ಯಾಟ್ನಿಂದ ಉಳಿತಾಯ ಮಾಡುತ್ತೆ ಪ್ರತಿ ವರ್ಷ ಏಳು ನಲವತ್ತೆರಡು ಕೋಟಿ ರೂಪಾಯಿನ ಉಳಿಸುತ್ತೆ ಈ ಒಂದು ಎಲ್ ಇ ಡಿ ಸ್ಟ್ರೀಟ್ ಲೈಟ್ನ ಮಾಡೋದು ಸೊ ಇದನ್ನು ಎಲ್ ಇ ಡಿ ನ್ಯಾಷನ್ ಏನಂತ ಹೇಳ್ತೀವಿ ಸ್ಟ್ರೀಟ್ ಲೈಟ್ ನ್ಯಾಷನಲ್ ಪ್ರೋಗ್ರಾಮ್ ಅಂತ ಕರಿತೀವಿ ಸೊ ಈ ಕಾರ್ಯಕ್ರಮದಲ್ಲಿ ಇದು ಕೂಡ ಮಾಡೋದು ಯಾವುದು ಇ ಇ ಎಸ್ ಎಲ್ ಎನರ್ಜಿ ಎಫಿಷಿಯನ್ಸಿ ಸರ್ವಿಸ್ ಲಿಮಿಟೆಡ್ ಬೀದಿ ದೀಪಗಳನ್ನು ಸಾಂಪ್ರದಾಯಿಕ ಬೀದಿ ದೀಪಗಳನ್ನು ಬದಲಾಯಿಸೋದು ಪುರಸಭೆಗಳಿಂದ ಯಾವುದೇ ಮುಂಗಡ ಹಣವಿಲ್ಲದೆ ಇದರಿಂದ ಅವರ ದತ್ತು ಇನ್ನಷ್ಟು ಆಕರ್ಷವಾಗಿರುತ್ತೆ ಅಂದ್ರೆ ಇದು ಇಂಪ್ಲಿಮೆಂಟ್ ಮಾಡೋದು ಯಾವುದೇ ದುಡ್ಡು ಇಲ್ಲದೆ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು ಇದು ಪ್ರಮುಖವಾಗಿರ್ತಕ್ಕಂಥ ಒಂದು ಇದರ ಒಂದು ಉದ್ದೇಶ ಸೊ ಇಲ್ಲಿಗೆ ನಾನು ಈ ಒಂದು ಐದು ಮಿನಿಸ್ಟ್ರಿ ಏನು ತೊಗೊಂಡಿದ್ದೆ ಸ್ನೇಹಿತರೆ ಕಂಪ್ಲೀಟ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟು ನಾನು ನಿಮ್ಗೆ ಹೇಳಿದೆ ಈ ವಿಡಿಯೋ ಎಂಡಲ್ಲಿ ನಾನು ನಿಮಗೆ ಹೆಂಗೆ ಇದು ಅನ್ನ ಅಕಾಡೆಮಿ ಡೌನ್ಲೋಡ್ ಮಾಡಬೇಕು ಅಂದರೆ ಪ್ಲೇಸ್ಟೋರ್ಗೆ ಹೋಗಿ ಅನ್ನ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಕೆ ಪಿ ಸಿನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಕರ್ನಾಟಕ ಪಿ ಎಸ್ ಸಿ ಈ ರೀತಿ ಓಪನ್ ಆಗುತ್ತೆ ಅಲ್ಲಿ ನೀವು ಯಾವುದೇ ಒಂದು ಪ್ಲಸ್ ಕೋರ್ಸಸ್ನ ಆಯ್ಕೆ ಮಾಡ್ಕೋಬೋದು ಈ ಪ್ಲಸ್ ಕೋರ್ಸಸ್ ಮುಖಾಂತರ ನೀವು ಏನು ಮಾಡ್ಬೋದು ಡಿಸ್ಕೌಂಟ್ ಬೇಕು ಅಂದರೆ ನಾನು ಹೇಳಿದ್ನಲ್ಲ ಪಿ ಯು ಎನ್ ಡಬಲ್ ಇ ಟಿ ಎಲ್ ಐ ವಿ ಇ ಅಂತ ಹಾಕಿದ್ರೆ ಪುನೀತ್ ಲೈವ್ ಅಂತ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ನೀವು ಜಾಸ್ತಿ ಮಂತ್ ತೊಗೊಂಡ್ರೆ ಪರ್ ಮಂತ್ ಖರ್ಚು ಇಷ್ಟ ಐನೂರ ಎಂಬತ್ತ್ಮೂರು ರೂಪಾಯಿ ಬೀಳುತ್ತೆ ಆದರೆ ಒಂದು ಮಂತ್ ತೊಗೊಂಡ್ರೆ ಪರ್ ಮಂತ್ ನಿಮಗೆ ಸಾವಿರದ ನಾನ್ನೂರು ರೂಪಾಯಿ ಬೀಳುತ್ತೆ ನೀವು ಇವನ್ ಎ ಟಿ ಎಮ್ ಮುಖಾಂತರ ಅಥವಾ ನೀವು ಲೋನ್ ಮುಖಾಂತರ ಲೋನ್ ಅಂದರೆ ನಿಮಗೆ ಇ ಎಮ್ ಐ ಆಪ್ಷನ್ಸ್ ಕೂಡ ಸಿಗ್ತಕ್ಕಂಥದ್ದು ಸೊ ಇದನ್ನ ಯುಟಿಲೈಸ್ ಮಾಡ್ಕೊಳ್ಳಿ ಪುನಃ ನಾನು ಈ ನೆಕ್ಸ್ಟ್ ದ ನೆಕ್ಸ್ಟ್ ವೀಡಿಯೋದಲ್ಲಿ ತರ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಧನ್ಯವಾದಗಳು